వ్యాసాయ భవనాశాయ శ్రీషాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. నమస్తే ప్రాణేశ ప్రణత విభవాయ వనిమగాః. నమస్వామిన్ రామప్రియతమ హనుమన్ గురుగుణ. నమస్తుభ్యం భీమ ప్రబలతమ కృష్ణేష్ట భగవన్. నమ శ్రీమన్మధ్వా ప్రదిశ సుదృశన్నో జయ జయ. తపో విద్యా విరక్త్యాది సద్గుణౌఘాకరానహం వాదిరాజగురున్ వందే హయగ్రీవపదాశ్రయాన్. మూకోపి యత్ప్రసాదేన ముకుందశయనాయతే రాజరాజాయతే రిక్తః రాఘవేంద్రం తమాశ్రయే. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. నారాయణం సురగురుం జగదేకనాథం భక్తప్రియం సకలలోక నమస్కృతం చ త్రైగుణ్యవర్జితమజం విభుమాద్యమీశం వందే భవగ్నం అమరాసర సిద్ధవంద్యం. నారాయణాయ పరిపూర్ణగుణార్ణవాయ విశ్వోదయ స్థితిలయోన్యతిప్రదాయ జ్ఞానప్రదాయ విబుధాసుర సౌఖ్యదుఃఖ సత్కారణాయ విదతాయ నమో నమస్తే. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయం ఉదీరయే. ఆపాదమౌలి పర్యంతం గురూణామాకృతిం స్మరేత్ తేన విఘ్నాః ప్రణశ్యంతి సిద్ధ్యంతి చ మనోరథాః. శ్రీ గురుభ్యో నమః. సాక్షాత్ భగవంతన అవతారరాద విధివ్యాసదేవరు నమగే కొట్ట దొడ్డ సంపత్తు మహాభారత. ಅಪ್ಪ ಮಕ್ಕಳಿಗೆ ಕೊಡುವ ಆಸ್ತಿಗಿಂತ ದೊಡ್ಡ ಆಸ್ತಿ ಮಹಾಭಾರತ. ಇದು ಲೌಕಿಕನೂ ಹೌದು ಅಲೌಕಿಕನೂ ಹೌದು. ನಮ್ಮ ಆಚಾರ್ಯರ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ ಧರ್ಮಾದಿ ಮೋಕ್ಷ ಅಂತ ಪುಮರ್ಥ ಹೇತು. ಧರ್ಮದಿಂದ ಪ್ರಾರಂಭ ಮಾಡಿ ಮೋಕ್ಷದ ತನಕ ಸಕಲ ಪುರುಷಾರ್ಥವನ್ನು ಕೊಡತಕ್ಕಂತಹ ಕೃತಿ ಇದು ಮಹಾಭಾರತ ಅಂತ. ನಮ್ಮಲ್ಲಿ ಒಂದು ಕೆಟ್ಟ ಕಲ್ಪನೆ ಇದೆ, ಮಹಾಭಾರತ ಮನೆಯಲ್ಲಿ ಹೇಳಿಸಬಾರದು, ಮಹಾಭಾರತ ಪುಸ್ತಕ ಮನೆಯಲ್ಲಿ ಇಡಬಾರದು, ಭಗವದ್ಗೀತೆ ಪುಸ್ತಕ ಮನೆಯಲ್ಲಿ ಇಡಬಾರದು ಅಂತ. ಮಹಾಭಾರತ ಭಗವದ್ಗೀತೆ ಪುಸ್ತಕ ಮನೆಯಲ್ಲಿದ್ದರೆ ಮನೆ ಹಾಳಾಗ್ತದೆ ಅಂತ, ಅದಕ್ಕೆ ಮಠದಲ್ಲಿ ಇಡಿ ಅಂತ. ಹಾಳಾದರೆ ಮಠ ಹೋಗಲಿ ಅಂತ. ಆ ಕಲ್ಪನೆಯೇ ತಪ್ಪು. ಮಹಾಭಾರತ ಅನ್ನೋದು ದೊಡ್ಡ ಸಂಪತ್ತು, ಧರ್ಮಾದಿ ಮೋಕ್ಷ ಅಂತ ಪುಮರ್ಥ ಹೇತು ಅಂತ. ಎಲ್ಲ ಪುರುಷಾರ್ಥಗಳಿಗೆ ಕಾರಣೀಭೂತವಾದ ದೊಡ್ಡ ಕೃತಿ ಸಂಪತ್ತು ಮಹಾಭಾರತ ಅಂತ. ಒಂದು ಕಡೆ ಹೇಳ್ತಾರೆ, ಮಹಾಭಾರತದಲ್ಲಿ ಯಾರು ಮಹಾಭಾರತ ನಿತ್ಯ ಕೇಳ್ತಾರೆ ಅವನಿಗೆ 1000 ಗೋದಾನ ಮಾಡಿದರೆ ಎಷ್ಟು ಪುಣ್ಯ, ಅಷ್ಟು ಪುಣ್ಯ ಅವನಿಗೆ ಲಭಿಸುತ್ತದೆ ಅಂತ. ಯಾಕೆಂದರೆ ಮಹಾಭಾರತದ ಒಂದೊಂದು ಗೋ ವರ್ಣನೂ ಒಂದೊಂದು ಗೋ ಇದ್ದ ಹಾಗೆ ಅಂತ. ಹಾಗಾಗಿ ಪಾರಾಯಣ ಮಾಡುವವನಿಗೆ, ಪಾರಾಯಣ ಮಾಡಿಸುವವನಿಗೆ, ಕೇಳುವವನಿಗೆ ಎಲ್ರಿಗೂ ವಿಶಿಷ್ಟವಾದ ಫಲ ಮಹಾಭಾರತ. ಅದು ವೇದದ ಸಾರ. ಅದು ವೇದ ಏನು ಹೇಳುತ್ತೆ ಅದರ ವಿಶ್ಲೇಷಣೆ ಮಾಡಲಿಕ್ಕೋಸ್ಕರವಾಗಿ ಮಹಾಭಾರತವನ್ನು ವೇದ ವಿಭಾಗ ಮಾಡಿಕೊಟ್ಟ ವ್ಯಾಸರೇ ನಮಗೆ ರಚಿಸಿ ಕೊಟ್ಟಿದ್ದಾರೆ. ಒಂದು 1,00,000 ಪರಿಮಿತವಾದಂತಹ ಶ್ಲೋಕ ಯುಕ್ತವಾದ ಕೃತಿ ಮಹಾಭಾರತ. ಅದಕ್ಕೆ ನಮ್ಮ ಆಚಾರ್ಯರು ಸುಂದರವಾದ ತಾತ್ಪರ್ಯ ನಿರ್ಣಯದ ಕೃತಿಯನ್ನು ಕೊಟ್ಟು ಅದನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಾರೆ. 18 ಪರ್ವಗಳ ಮಹಾಭಾರತ. ಅದರಲ್ಲಿ ಎರಡನೆಯ ಪರ್ವ ಸಭಾ ಪರ್ವ. ಆದಿ ಪರ್ವದಲ್ಲಿ ಎಲ್ಲ ಪಾಂಡವರು ಭೂಮಿಗೆ ಹೇಗೆ ಬಂದರು, ಕೌರವರು ಯಾರು, ಅವರ ಪರಿಚಯವನ್ನೆಲ್ಲ ಆದಿ ಪರ್ವದಲ್ಲಿ ಮಾಡಿ ಎರಡನೇ ಪರ್ವದಲ್ಲಿ ಬಂದರೆ ಸಭಾ ಪರ್ವ ಅಂತ ಅದಕ್ಕೆ ವ್ಯಾಸರು ಹೆಸರು ಕೊಟ್ಟಿದ್ದಾರೆ. ಸಭಾಪರ್ವದಲ್ಲಿ ಎರಡು ಪರ್ವಗಳು, ಎರಡು ಸಭೆಗಳು ನಡೆದಿದೆ. ಒಂದು ಒಳ್ಳೆಯ ಸಭೆ, ಒಂದು ಕೆಟ್ಟ ಸಭೆ. ಒಳ್ಳೆಯ ಸಭೆ ಹೇಗಿರಬೇಕು ಅದನ್ನು ನಾವು ಸಭಾಪರ್ವದಲ್ಲಿ ಕಾಣಬಹುದು. ಹೇಗೆ ಸಭೆ ಇರಬಾರದು
ಆಭಾಸ ಸಭೆ, ಅದನ್ನು ನಾವು ಮಹಾಭಾರತದಲ್ಲಿ ಎರಡನ್ನೂ ನೋಡಬಹುದು. ಈ ಸಭಾಪರ್ವ ನಡೆದಿರತಕ್ಕಂತಹ ಸಭೆ ಅದು ಯಾರು ಕೊಟ್ಟರು ಅಂತ ಪ್ರಶ್ನೆ ಮಾಡಿಕೊಂಡು ಮಹಾಭಾರತ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದೆ. ಸಭೆಯನ್ನು ಕೊಟ್ಟವರು ಯಾರು ಅಂತಂದರೆ ಎಲ್ಲಿಂದ ಬಂತು? ಅದು ಮೂಲತಃ ಭಗವಂತ. ಆದರೆ ಪಾಂಡವರಿಗೆ, ಧರ್ಮರಾಜನಿಗೆ ಆ ಸಭೆ ನಡೀಲಿಕ್ಕೆ ಬೇಕಾದ ಸಭಾಭವನ ಅದನ್ನು ಯಾರು ಕೊಟ್ಟರು? ಆ ಸಭೆ ಅಂದರೆ ಅದೊಂದು ವಿಶಿಷ್ಟವಾದ ಸಭೆ. ಅದು ಎಷ್ಟು ಜನ ಬಂದರೂ ತುಂಬಿಸಬಹುದು. ಎಷ್ಟು ಜನರನ್ನು ತನ್ನ ಹೊಟ್ಟೆಯೊಳಗಿಡ್ತಕ್ಕಂತಹ ರಾಮದೇವರ ಪುಷ್ಪಕದ ವಿಮಾನದ ಹಾಗೆ ಈ ಸಭೆ ಇತ್ತು. ಅದನ್ನು ಯಾರು ನಿರ್ಮಾಣ ಮಾಡಿಕೊಟ್ಟರು ಅಂತಂದರೆ ಮಯ ಅನ್ನುವಂಥದ್ದನ್ನು ಮಹಾಭಾರತ ಉಲ್ಲೇಖ ಮಾಡುತ್ತೆ ಅಂತ. ಮಯ ಅಂದರೆ ಗೊತ್ತು, ಮಯ ಅಂದರೆ ಅತಿಯಾದ ಮಾಯ ಉಳ್ಳವ ಅಂತ. ಮಾಯಾಶಕ್ತಿಯಿಂದ ಏನನ್ನೂ ಮಾಡಬಲ್ಲ ಅಂತಹ ಮಯ ನಿರ್ಮಿತವಾದ ಸಭಾಭವನ, ಅದನ್ನು ಧರ್ಮರಾಜನಿಗೆ ಮಯ ಕೊಟ್ಟ, ಕೃಷ್ಣನ ಮೂಲಕ ಸಮರ್ಪಣೆ ಮಾಡಿದ. ಮಯ ಯಾಕೆ ಕೊಟ್ಟ ಅಂತ ಪ್ರಶ್ನೆ ಮಾಡಿದಾಗ ಮಯನಿಗೆ ಬಂದ ಆಪತ್ತನ್ನು ಪರಿಹಾರ ಮಾಡಿದರು ಕೃಷ್ಣದೇವರು. ಹಾಗಾಗಿ ಮಯ ಆ ಸಭೆಯನ್ನು ನಿರ್ಮಾಣ ಮಾಡಿಕೊಟ್ಟ. ಅದು ಏನು ಮಯನಿಗೆ ಬಂದ ಆಪತ್ತು? ಮಯ ಬೆಂಕಿಯಲ್ಲಿ ಬಿದ್ದು ಸಾಯಬೇಕಾದ ಪ್ರಸಂಗ ಬಂತು. ಆಗ ಭಗವಂತ ಅಗ್ನಿಯಿಂದ ರಕ್ಷಣೆ ಮಾಡಿದ. ಅದು ಹೇಗೆ ಮಯನಿಗೆ ಬೆಂಕಿ ಬಂತು ಅಂತ ಹೇಳಿದಾಗ ಒಂದು ಕಾಂಡವ ವನದ ಕಥೆಯನ್ನು ವಿಶ್ಲೇಷಣೆ ಮಾಡ್ತಾರೆ. ಪಾಂಡವರು, ಅರ್ಜುನ ಮತ್ತು ಕೃಷ್ಣ ಒಂದು ರೀತಿಯಲ್ಲಿ ಒಳ್ಳೆಯ ಬಾಂಧವ್ಯ, ಹೊರಗೆ ನೋಡಿದರೆ ಬಾಂಧವ್ಯ, ಒಳಗಿಂದ ನೋಡಿದರೆ ಅಂತರಂಗ ಭಕ್ತ ಅರ್ಜುನ. ಕೃಷ್ಣನ ಮೇಲೆ ಅಪಾರವಾದ ಅನನ್ಯಾದೃಶವಾದ ನಿಷ್ಠೆ. ಮನೋನಿಯಾಮಕನಾದ ಇಂದ್ರನ ಅವತಾರನಾದಂತಹ ಅರ್ಜುನ, ನರನ ವಿಶೇಷವಾದ ಸನ್ನಿಧಾನ ಪಾತ್ರನಾಗಿ ಕೃಷ್ಣನಲ್ಲಿ ಅಂತರಂಗ ಭಕ್ತಿಯನ್ನು ಮಾಡುವವ. ಹೊರಗಿನಿಂದ ಬಂಧು ಎರಡೂ ಹೌದು. ಹೇಗೆ ಬಾಂಧವ್ಯ ಅಂತಂದರೆ ನಮ್ಮ ದೇವರೇ ನಿಂತು ಮದುವೆ ಮಾಡಿಸಿದ್ದು ಅರ್ಜುನನಿಗೆ. ಇದಕ್ಕಿಂತ ಬಾಂಧವ್ಯ ದೊಡ್ಡದೇನು ಬೇಕು? ಏನು, ಹೇಗೆ ಮದುವೆ ಮಾಡಿಕೊಟ್ಟ? ಯಾವುದೋ ಒಂದು ಹುಡುಗಿಯನ್ನು ಮದುವೆ ಮಾಡಿಕೊಟ್ಟದ್ದಲ್ಲ, ತನ್ನ ಸಹೋದರಿಯಾದ ಸುಭದ್ರೆಯನ್ನು ತಾನು ಮದುವೆ ಮಾಡಿಕೊಟ್ಟ. ಇದೇನು ಆಶ್ಚರ್ಯ ಅಂತ ನೀವು ಕೇಳಿದರೆ ಅದು ದೊಡ್ಡ ಘಟ್ಟ. ಅದು ಅಣ್ಣ ವಿರೋಧ ಮಾಡಿದ, ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ನಮ್ಮ ದೇವರ ಅಚಿಂತ್ಯ ಸಾಮರ್ಥ್ಯದಿಂದಾಗಿ, ಲೋಕದ ಚಾಣಾಕ್ಷತನದಿಂದಾಗಿ ನಮ್ಮ ದೇವರು ಸುಭದ್ರೆಯನ್ನು ಅರ್ಜುನನಿಗೆ ಮದುವೆ ಮಾಡಿಕೊಟ್ಟ. ಅಂದರೆ ಅರ್ಜುನನ ಮೇಲೆ ಕೃಷ್ಣನಿಗೆ ಎಂಥ ಭಕ್ತಿ, ಎಂಥ ಪ್ರೀತಿ ಅನ್ನೋದಕ್ಕೆ ಇದು ಒಳ್ಳೆಯ ನಿದರ್ಶನ. ಹಾಗಾಗಿ ಅರ್ಜುನನಿಗೆ ತನಗೆ ಮದುವೆ ಮಾಡಿಕೊಟ್ಟ ದೇವರು ಅಂತ ಹೊರಗಿನಿಂದ ಒಂದು ಒಳ್ಳೆಯ ಭಾವನೆ ಅಂತ ಆಗಿದ್ದರೆ, ನನ್ನ ಸರ್ವಸ್ವ ಕೃಷ್ಣ ಅಂತ ಇನ್ನೊಂದು ಕಡೆಯಿಂದ. ಹಾಗಾಗಿ ಕೃಷ್ಣ ಸತ್ಯಭಾಮೆಯ ಜೊತೆಗೆ, ಅರ್ಜುನ ಸುಭದ್ರೆಯ ಜೊತೆಗೆ ತಿರುಗಾಡಿಕೊಂಡು ಬರಬೇಕು ಅಂತ ಹೊರಟು ಯಮುನಾ ತೀರಕ್ಕೆ ಬರ್ತಾರೆ. ಯಮುನೆಯ ತೀರ ಎಲ್ಲದಕ್ಕೂ ಒಂದು ರೀತಿಯಾದಂತಹ ಸಾಕ್ಷಿ. ಅವತ್ತೇನು ಇವತ್ತೂ ಅಷ್ಟೇ, ಏನಾದರೂ ಒಂದು ಕಾರ್ಯಕ್ರಮ ನಡೆಯುವುದು ಅಂತಂದರೆ ಅದು ಯಮುನಾ ತೀರದಲ್ಲಿ. ಅದು ದೊಡ್ಡ ಗಲಾಟೆನೂ ಆಗ್ತದೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಅದು ಪೇಪರಲ್ಲಿ ದಿನಾ ನ್ಯೂಸ್ ಬರತಕ್ಕಂತಹ ಒಂದು ಯಮುನೆಯ ತೀರ ಅದು. ನಾವೆಲ್ಲ ನೋಡ್ತೇವೆ, ನಾವು ತಪಸ್ವಿಗಳು ಎಲ್ಲಿ ತಪಸ್ಸು ಮಾಡಿದರು ಅಂತಂದರೆ ಮಧುವನ ಅಂತ ಹೇಳ್ತಾರೆ. ಧ್ರುವ ತಪಸ್ಸು ಮಾಡಿದ ಎಲ್ಲಿ ಅಂತಂದರೆ ಮಧುವನ. ಮಧುವನ ಎಲ್ಲಿ ಅಂದರೆ ಯಮುನಾ ತೀರದಲ್ಲಿ. ಹಾಗಾಗಿ ಯಮುನೆ ಒಬ್ಬ ಭಕ್ತ ಭಗವಂತನನ್ನು ಕಾಣ್ತಾನೆ ಅಂತಾದರೆ ಅವನ ಅಪರೋಕ್ಷ ಜ್ಞಾನಕ್ಕೆ ಸಾಕ್ಷಿ ಯಮುನೆ ಆಗ್ತಾಳೆ. ಒಂದು ಪುಟಾಣಿ ಸಾಧನೆ ಮಾಡಲಿಕ್ಕಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಯಮುನೆ ಆಗ್ತಾಳೆ. ಒಂದು ಕಾಂಡವವನ ಅಲ್ಲಿ ಬೆಂಕಿ ಹಿಡಿದು ಸುಡ್ತದೆ ಅಂತಂದರೆ ಯಮುನೆ ಅದಕ್ಕೆ ಸಾಕ್ಷಿಯಾಗಿ ನಿಲ್ತಾಳೆ. ಯಮುನೆಯ ತೀರದಲ್ಲಿದ್ದ ಒಂದು ಕಾಡು ಕಾಂಡವ ಅಂತ. ನಮ್ಮ ಅರ್ಜುನ ಮತ್ತು ಕೃಷ್ಣ ಯಮುನಾ ತೀರದಲ್ಲಿ ಸಂಚಾರ ಮಾಡ್ತಾ ಇದ್ದರೆ ತನ್ನ ಮಡದಿಯರ ಜೊತೆಗೆ, ಅಲ್ಲಿಗೆ ಒಂದು ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಬಂದು ಭಿಕ್ಷೆ ಬೇಡ್ತಾನೆ. ನಮ್ಮ ದೇಶದಲ್ಲಿ ಭಿಕ್ಷೆ ಬೇಡಲಿಕ್ಕೆ ಅದು ಮುಕ್ತವಾದ ಅವಕಾಶ ಇದೆ. ಬರೀ ಬ್ರಹ್ಮಚಾರಿ ಸನ್ಯಾಸಿಗಳು ಮಾತ್ರ ಅಲ್ಲ, ಯಾರೂ ಭಿಕ್ಷೆ ಬೇಡಬಹುದು ಈಗ. ಹಾಗಾಗಿ ಒಬ್ಬ ಬ್ರಾಹ್ಮಣ ಬಂದು ಭಿಕ್ಷೆ ಬೇಡ್ತಾನೆ ಅರ್ಜುನನ ಹತ್ರ, ಕೃಷ್ಣನ ಹತ್ರ ಭಿಕ್ಷೆ ಬೇಡ್ತಾನೆ. ಯಾರ ಹತ್ರ ಬೇಡಬೇಕು ಗೊತ್ತಾ? ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಎಲ್ಲಿ ಬೇಡಿದರೆ ನಮ್ಮ ಇಷ್ಟ ಸಿದ್ಧಿ ಆಗ್ತದೆ ಅವರ ಹತ್ರ ಬೇಡಬೇಕು. ಅದು ಒಂದು ವೇಳೆ ನಮ್ಮದು ಇಷ್ಟ ಸಿದ್ಧಿ ಆಗದಿದ್ದರೂ ತೊಂದರೆ ಇಲ್ಲ ಅಂತೆ. ಯಾಕೆಂತಂದರೆ ನಾವು ಒಬ್ಬ ನೀಚನಲ್ಲಿ ಹೋಗಿ ಭಿಕ್ಷೆ ಬೇಡಿ ಅದು ಪಡೆಯುವುದಕ್ಕಿಂತ
ಭಿಕ್ಷೆ ಸಿಗದಿದ್ದರೂ ಪರವಾಗಿಲ್ಲ, ದೊಡ್ಡವರ ಹತ್ರ ಹೋಗಿ ಬೇಡಬೇಕು ಅನ್ನೋದನ್ನು ಒಬ್ಬ ಕವಿ ತನ್ನ ಅನುಭವವನ್ನು ಹೇಳ್ತಾನೆ. ಯಾಕೆಂತಂದರೆ ಒಬ್ಬ ನೀಚ ಇರ್ತಾನೆ, ಅವನು ಭಿಕ್ಷೆ ಕೊಟ್ಟ ಅಂತ ಇಟ್ಟುಕೊಳ್ಳಿ, ಹಂಗಿಸಿ ಹಂಗಿಸಿ ಮಾತಾಡಿ ಭಿಕ್ಷೆಯನ್ನು ಕೊಡ್ತಾನೆ. ಹಾಗಾಗಿ ಮೂದಲಿಸಿ ಭಿಕ್ಷೆ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡೋದಕ್ಕಿಂತ ಪ್ರೀತಿಯಿಂದ ಕೊಡತಕ್ಕಂತಹ ದೊಡ್ಡವರು ಕೊಡುವ ಭಿಕ್ಷೆ ಅದು ಸ್ವೀಕಾರಕ್ಕೆ ಅರ್ಹವಾದ್ದು. ಹಾಗಾಗಿ ಒಬ್ಬ ಬ್ರಾಹ್ಮಣ ಬಂದು ಭಿಕ್ಷೆಯನ್ನು ಕೇಳ್ತಾನೆ ಕೃಷ್ಣ ಅರ್ಜುನರ ಸನ್ನಿಧಾನದಲ್ಲಿ. ಎಂತಹ ತಲೆ ಖರ್ಚು ಮಾಡಿದ್ದಾನೆ ಆ ಬ್ರಾಹ್ಮಣ ಅಂತಂದರೆ, ತನ್ನ ಭಿಕ್ಷೆ ಕೊಡಲಿಕ್ಕೆ ಸಮರ್ಥನಾದವ ಅರ್ಜುನ. ಹಾಗಾಗಿ ಅರ್ಜುನನ ಹತ್ರ ಹೋಗಿ ಕೇಳಬೇಕು ಅಂತ. ಯಾಕೆಂತಂದರೆ ಆ ಭಿಕ್ಷೆ ಕೇಳುವ ವಸ್ತು ಕಾಂಡವವನ. ಈ ಕಾಂಡವವನ ಅದು ದೇವಲೋಕದ ಇಂದ್ರನಿಗೆ ಸೇರಿತ್ತು. ಕಾಂಡವವನದ ಖಾತೆ RTC ಇಂದ್ರನ ಹೆಸರಲ್ಲಿದೆ. ಹಾಗಾಗಿ ಅದನ್ನು ಮುಟ್ಟಬೇಕು ಅಂತಾದರೆ, ದಾನ ಕೊಡಬೇಕು ಅಂತಾದರೆ ಇಂದ್ರ ಸಮರ್ಥ, ಇಂದ್ರ ಕೊಡುವುದಿಲ್ಲ. ಅದಕ್ಕೇನು ಮಾಡಬೇಕು? ಅರ್ಜುನನ ಹತ್ರ ಕೇಳಿದ. ಅರ್ಜುನ ಯಾರು? ಸಾಕ್ಷಾತ್ ಇಂದ್ರ. ಹಾಗಾಗಿ ಇಂದ್ರ ಬೇರೆ ಅಲ್ಲ, ಅರ್ಜುನ ಬೇರೆ ಅಲ್ಲ. ಹಾಗಾಗಿ ಅರ್ಜುನನ ಹತ್ರ ಹೋಗಿ ಕೇಳಿದರೆ ಅದು RTC ಇಂದ್ರನ ಹೆಸರಲ್ಲಿದ್ದರೂ ಕೂಡ ಇಂದ್ರ ಇಸಿಕಲ್ಟು ಅರ್ಜುನ, ಆದ್ದರಿಂದ ನನಗಿದು ಸಿಗ್ತದೆ. ಇದು ತಲೆ ಅವನು ಬ್ರಾಹ್ಮಣನದ್ದು. ಆದರೆ ಅರ್ಜುನ ಹೇಗೆ ಕೊಡಬಲ್ಲ? ಒಂಟಿಯಾಗಿ ಅರ್ಜುನನಿಗೆ ಸಾಮರ್ಥ್ಯ ಇಲ್ಲ. ಹಾಗಾಗಿ ಕೃಷ್ಣನನ್ನು ಒಟ್ಟಿಗೆ ಸೇರಿಸಿಕೊಂಡು ಪ್ರಾರ್ಥನೆ ಮಾಡಿದ. ಕೃಷ್ಣ ಅರ್ಜುನ ಇಬ್ಬರ ಜೊತೆಗೆ ಸೇರಿರುವಾಗ ಅವನು ತನ್ನ ಪ್ರಾರ್ಥನೆಯನ್ನು ಮಾಡಿದ. ನಮಗೆ ಮಹಾಭಾರತ ತಿಳಿಸಿಕೊಡ್ತದೆ, ನಾವು ಯಾರಲ್ಲಿ ಬೇಡ್ತೇವೆ, ಬೇಡುವಾಗ ಪಕ್ಕದಲ್ಲಿ ದೇವರನ್ನು ಅನುಸಂಧಾನ ಮಾಡಿ ಬೇಡಿ, ಆವಾಗ ನಮ್ಮ ಪ್ರಾರ್ಥನೆ ಅದು ಈಡೇರುತ್ತದೆ. ಯಾಕೆಂತಂದರೆ ಮನೋನಿಯಾಮಕನಾದವ ಭಗವಂತ. ಆ ಬುದ್ಧಿಗೆ ಪ್ರೇರಣೆ ಮಾಡಬೇಕು, ಧಿಯೋ ಯೋನ ಪ್ರಚೋದಯಾತ್. ಆ ಪ್ರೇರಣೆ ಮಾಡಬೇಕು. ಪ್ರೇರಣೆ ಮಾಡಬೇಕಾಗಿದ್ದರೆ ದೇವರಿಗೆ ಆ ಶಕ್ತಿ ಇರುವುದು. ಹಾಗಾಗಿ ಬುದ್ಧಿ ಪ್ರೇರಕನಾದ ಒಳಗಿನ ಮನಸ್ಸಿನ ಸ್ಟೇರಿಂಗ್ ತಿರುಗಿಸುವ ಆ ಕೃಷ್ಣನ ಜೊತೆಗೆ ಅರ್ಜುನನನ್ನು ಬೇಡಿದ. ಅರ್ಜುನ ಇಂದ್ರ, ಅವನಿಗೆ ಸೇರಿದ್ದು ಈ ಜಾಗ. ಹಾಗಾಗಿ ಅರ್ಜುನನತ್ರ ಬೇಡಿದ. ಅರ್ಜುನ ಕೃಷ್ಣ ಜೊತೆ ಜೊತೆಯಾಗಿ ಬೇಡಿದ. ಈ ಘಟ್ಟ ನಮ್ಮ ತಲೆಯಲ್ಲಿ ಯಾವತ್ತೂ ಇರಬೇಕು. ನಾವು ಯಾರ ಹತ್ರ ಆದರೂ ಏನಾದರೂ ನಾವು ಕೇಳ್ತೇವೆ ಅಂತಾದರೆ ಅಲ್ಲಿ ಪಕ್ಕದಲ್ಲಿ ದೇವರನ್ನು ಚಿಂತನೆ ಮಾಡಿ, ಭಗವಂತನ ಅನುಸಂಧಾನ ಮಾಡಿ, ವಾಯುದೇವರನ್ನು ಚಿಂತನೆ ಮಾಡಿ, ನೀವು ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟಾರ್ಥ ಸಿದ್ಧಿಸ್ತದೆ. ಬ್ರಾಹ್ಮಣ ಕೇಳಿದ. ಬ್ರಾಹ್ಮಣ ಕೇಳಿದಾಗ ಅರ್ಜುನನ ಹತ್ರ ಕೇಳ್ತಾನೆ, ನನಗೆ ಹಸಿವಾಗ್ತದೆ, ನನಗೆ ಊಟ ಕೊಡು ಅಂತ ಕೇಳ್ತಾನೆ. ಅನ್ನವನ್ನು ಕೊಡು ಅಂತ ಅವನು ಯಾಚನೆ ಮಾಡ್ತಾನೆ. ವಿಪ್ರ, ಸಾಮಾನ್ಯವಾಗಿ ಬ್ರಾಹ್ಮಣ ಏನು ಕೇಳ್ತಾನ್ರಿ? ಅವನಿಗೆ ಹಸಿವಾಗ್ತದೆ, ಅನ್ನ ಕೊಡಿ ಅಂತ. ಅದಕ್ಕಿಂತ ಹೆಚ್ಚಿನದ್ದೇನೂ ಕೇಳೋದಿಲ್ಲ ನಮಗೆ. ಬ್ರಾಹ್ಮಣನಿಗೆ ಉಡ್ಲಿಕ್ಕೆ ಬಟ್ಟೆ ಅದೇನು ಬೇಕು ಅಂತ ಏನಿಲ್ಲ, ಇದ್ದದರಲ್ಲಿ ತೃಪ್ತಿ ಪಡ್ತಾನೆ. ಆದರೆ ಹಸಿದ ಬಟ್ಟೆ ತಣಿಸಬೇಕಾಗಿದ್ದರೆ ಒಂದಿಷ್ಟು ಅನ್ನ ಬೇಕು, ಅಷ್ಟು ಕೊಟ್ಟರೆ ತೃಪ್ತಿ ಪಡುವವ ಬ್ರಾಹ್ಮಣ. ಹಾಗಾಗಿ ನೋಡಿ, ಅನ್ನದಾನ ಅಂತ ಹೇಳಿದ ತಕ್ಷಣ ಅದು ಬ್ರಾಹ್ಮಣ ಅಂತ ನೆನಪಾಗುತ್ತೆ. ಯಾರಿಗೂ ಇಲ್ಲ, ಉಳಿದವರಿಗೆ ಪೂರಿ ಭೋಜನ. ಅನ್ನದಾನ ಅಂದರೆ ಬ್ರಾಹ್ಮಣನಿಗೆ. ಯಾಕೆಂತಂದರೆ ಅಲ್ಪ ತೃಪ್ತ, ಅವನ ಹೊಟ್ಟೆನೂ ಚಿಕ್ಕದು, ಮನಸ್ಸೂ ಅಲ್ಪ. ಹಾಗಾಗಿ ಅಲ್ಪದರಲ್ಲಿ ತೃಪ್ತಿ ಪಡುವವ ಬ್ರಾಹ್ಮಣ. ಹಾಗಾಗಿ ಅನ್ನದಾನ ಅಂತ ಹೇಳುವಾಗ ನಮಗೆ ನೆನಪಾಗುವುದು ಬ್ರಾಹ್ಮಣ ಅಂತ. ಹಾಗಾಗಿ ವಿಪ್ರನ ವೇಷದಲ್ಲಿ ಬಂದಿರತಕ್ಕಂಥವನು ನನಗೆ ಅನ್ನವನ್ನು ದಾನ ಮಾಡೋ ಅಂತ ಅರ್ಜುನನ ಹತ್ರ ಕೇಳ್ತಾನೆ. ಅರ್ಜುನನಿಗೆ ಗೊತ್ತಾಯಿತು, ನನ್ನ ಹತ್ರ ಅನ್ನ ಕೇಳ್ತಾನೆ ಅಂತಂದರೆ ಈ ಬ್ರಾಹ್ಮಣ ಏನೋ ದೊಡ್ಡ ಅನ್ನ ಇರಬೇಕು ಅಂತ. ಹಾಗಾಗಿ ಅರ್ಜುನ ಪ್ರಶ್ನೆ ಕೇಳ್ತಾನೆ ಆ ಬ್ರಾಹ್ಮಣನ ಹತ್ರ. ಕೀದೃಕ್ ಅನ್ನಂ ತೇ ಇಷ್ಟಂ, ಎಂಥ ಅನ್ನ ನಿನಗೆ ಬೇಕು ಅಂತ. ಚಿತ್ರಾನ್ನನ, ಪೊಂಗಲೋ, ಏನು ಬೇಕು ಅಂತ ಅಲ್ಲ, ನೀನು ಬಯಸುವ ಅನ್ನ ಅದು ಯಾವುದು? ಅನ್ನ ಅಂದರೆ ಉಪಜೀವ್ಯ, ನಮಗೆ ಬೇಕಾಗಿರತಕ್ಕಂತಹದ್ದು ಖಾದ್ಯ, ಅದು ಯಾವುದು ಅಂತ ಕೇಳ್ತಾನೆ. ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ, ಅಗ್ನಿರಹಂ ವನಾರ್ತಿ, ನನಗೆ ಕಾಡು ಬೇಕು ಅಂತ ಕೇಳಿದ. ವನವನ್ನೇ ಬಯಸಿದಂತೆ ತಿನ್ನಲಿಕ್ಕೆ. ಇನ್ನು ಮತ್ತೆ ಪುನಃ ಅರ್ಜುನ ಕೇಳ್ತಾನೆ, ಕಾಡು ನಿನಗೆ ಯಾಕೆ ಅಂತ, ನೀನು ಬ್ರಾಹ್ಮಣ, ಕಾಡು ಯಾಕೆ ನಿನಗೆ ಅಂತ ಕೇಳ್ತಾನೆ. ಅದಕ್ಕೆ ಅವ ಹೇಳ್ತಾನೆ, ನಾನು ಬ್ರಾಹ್ಮಣ ಅಂದರೆ ನಾನು ಅಗ್ನಿ ಅಂತ ತನ್ನ ಪರಿಚಯವನ್ನು ಮಾಡಿಸ್ತಾನೆ. ಅಗ್ನಿರಹಂ ವನಾರ್ಥಿ, ನಾನು ಅಗ್ನಿ, ನಾನು ಕಾಡು ಎಂಬಂತಹ ಅನ್ನವನ್ನು ನಾನು ಬಯಸಿಕೊಂಡು ಬಂದವ
ನನಗೆ ಅಷ್ಟು ಕೊಟ್ಟರೆ ಸಾಕು ಅಂತ ಹೇಳ್ತಾನೆ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಯಾವುದನ್ನಾದರೂ ಸಾಕಬಹುದು, ಶುದ್ಧ ಸಸ್ಯಾಹಾರಿ ಅನ್ನ ಆನೆಯನ್ನು ಸಾಕುವುದು ಕಷ್ಟ ಅಂತ. ಯಾಕೆಂತಂದರೆ ಉಳಿದ ಪ್ರಾಣಿಗೆ ನಾವು ಏನಾದರೂ ಕೊಟ್ಟು ಸಾಕಬಹುದು, ಹಸು ಸಾಕಬಹುದು ನಾವು, ಆದರೆ ಆನೆ ಸಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಆನೆಗೆ ಬೇಕಾದ ಆಹಾರ ಸೊಪ್ಪು ಸಿಗಬೇಕಾದ್ರೆ ಒಂದು ಕಾಡೇ ಬೇಕು. ನಾವು ಯಾರನ್ನು ಕಾಡೋದು, ಕಾಡಬೇಕಾದ್ರೆ ಬಹಳ ಕಷ್ಟ. ಹಾಗಾಗಿ ಆನೆ ಸಾಕುವುದು ಕಷ್ಟ ಅಂತ ಹೇಳಿದರು. ಹಾಗೆ ಈ ಬ್ರಾಹ್ಮಣನ್ನು ಸಾಕುವುದು ಕಷ್ಟ ಆಯಿತು. ಯಾಕೆಂದರೆ ಈ ಬ್ರಾಹ್ಮಣನಿಗೆ ತಿನ್ನಲಿಕ್ಕೆ ಬೇಕಾದ್ದು ಸಾಮಾನ್ಯ ಅಲ್ಲ, ಕಾಡೇ ಬೇಕು ಅಂತ ಕಾಡ್ತಾ ಇದ್ದಾನೆ. ಹಾಗಾಗಿ ಕಾಡು ಅಂದರೆ ಕಾಂಡವ ಅನ್ನುವ ಕಾಡು ನನಗೆ ಬೇಕು ಅಂತ ಕೃಷ್ಣನ ಸನ್ನಿಧಾನದಲ್ಲಿ ಅರ್ಜುನನ ಹತ್ರ ಕೇಳ್ತಾನೆ. ಅರ್ಜುನ ಇಷ್ಟು ಹೇಳಿದ ತಕ್ಷಣ ಗೊತ್ತಾಯಿತು. ಅವನು ಕೇಳ್ತಾನೆ, ಆರ್ ಟಿ ಸಿ ಯಾರ ಹೆಸರಲ್ಲಿದೆ, ಯಾರಿಗೆ ಸೇರಿದ ಕಾಡಿದು ಅಂತ. ಎಲ್ಲ ಗೊತ್ತಾಯಿತು, ಇಂದ್ರನಿಗೆ ಸೇರಿದ ಕಾಡು ಅಂತ ಗೊತ್ತಾಯಿತು. ಅರ್ಜುನ ಹಿಂದೆ ಮುಂದೆ ನೋಡಲಿಲ್ಲ ಅಂತೆ. ಯಾಕೆಂದರೆ ಒಬ್ಬ ಕ್ಷತ್ರಿಯ, ಅವನು ಜೊತೆಗೆ ಭಗವಂತ ಇದ್ದಾನೆ, ಹಾಗಾಗಿ ಅವನು ಅದನ್ನು ಚಿಂತೆ ಮಾಡಲಿಲ್ಲ ಅಂತೆ. ಅವನು ನೀನು ಬಯಸಿದ್ದು ಕಾಡು, ಖಂಡಿತ ಕೊಡ್ತೇನೆ ಅಂತ ಹೇಳಿದಂತೆ. ಹೇಗೆ ಹೇಳಿದ? ಅವನಿಗೆ ಗೊತ್ತಿತ್ತು ಇದು ಇಂದ್ರನಿಗೆ ಸೇರಿದ ಕಾಡು. ಒಂದು ರೀತಿ ನೋಡಿದರೆ ಈ ರಾಜ್ಯ ಸರ್ಕಾರಗಳಿಗೆ ಜಟಾಪಟಿ ಆಗುತ್ತೆ ನೋಡಿ. ನದಿ ಬಗ್ಗೆ, ಭಾಷೆಯ ಬಗ್ಗೆ ಯಾವಾಗಲೂ ಜಗಳ ಬರ್ತಾ ಇರ್ತದೆ. ಒಂದು ರಾಜ್ಯಕ್ಕೆ ಒಂದು ಸ್ಟೇಟಿಗೆ ಬರತಕ್ಕಂಥದ್ದು ತಮ್ಮ ತಮ್ಮ ಸ್ಟೇಟಸ್ಸಿಗೆ ತೊಂದರೆ ಆಗುತ್ತೆ ಅಂತ. ಅಂದರೆ ಅವರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಅವರ ರಾಜಕೀಯಕ್ಕೆ ಬೇಕದು. ಕಾವೇರಿ ಬೇಕಾ ಬೇಡೋ ಪ್ರಶ್ನೆ ಇಲ್ಲ, ಮಳೆ ಬಂದರೆ ಅವರಿಗೆ ಸಮಸ್ಯೆ. ಯಾಕೆಂದರೆ ಕಾವೇರಿ ನೀರು ಸುಲಭವಾಗಿ ಸಿಗ್ತದೆ, ಜಗಳಕ್ಕೆ ಒಂದು ಇಶ್ಯೂಯೇ ಇರುವುದಿಲ್ಲ. ಹಾಗಾಗಿ ಅವರು ಪ್ರಾರ್ಥನೆ ಮಾಡೋದು ಏನಂದರೆ ಮಳೆ ಬಾರದೇ ಇರಲಿ, ಕಾವೇರಿ ಖಾಲಿಯಾಗಲಿ, ಯಾಕೆಂದರೆ ಕಾವು ಏರ್ತಾ ಇರ್ತದೆ. ಜಗಳಕ್ಕೆ ಏನಾದರೂ ಒಂದು ಇಶ್ಯೂ ಬೇಕಾಗ್ತದೆ ಅಂತ. ಒಂದು ಭಾಷೆ, ಯಾವಾಗಲೂ ಮಹಾರಾಷ್ಟ್ರ ಕರ್ನಾಟಕಕ್ಕೆ ಒಂದು ಭಾಷಾವಾರ ಸಮಸ್ಯೆಗಳು ಇರ್ತದೆ. ಇದು ದೇವಲೋಕಕ್ಕೂ ಭೂಲೋಕಕ್ಕೂ ಇರತಕ್ಕಂತಹ ಒಂದು ಸ್ಪರ್ಧೆ. ಅದು ದೇವಲೋಕದ ಆಸ್ತಿ, ಅದು ಭೂಲೋಕದಲ್ಲಿ. ಹಾಗಾಗಿ ಆ ಭೂಲೋಕದ ಆಸ್ತಿಯನ್ನು ದೇವಲೋಕದ ಅಗ್ನಿ ಬಂದು ಕೇಳ್ತ ನನಗೆ ಬೇಕು ಅಂತ. ಅಂದರೆ ಅಗ್ನಿ ದೇವಲೋಕಕ್ಕೆ ಸೇರಿದವ, ಇಂದ್ರ ದೇವಲೋಕಕ್ಕೆ ಸೇರಿದವ. ಆ ಅಗ್ನಿ ಬಂದು ಭೂಲೋಕದ ಅರ್ಜುನನ ಹತ್ರ ದೇವಲೋಕದ ಇಂದ್ರನಿಗೆ ಸೇರಿದ ಕಾಡು ಕೊಡು ಅಂತ ಕೇಳ್ತಾನೆ. ಇದೊಂದು ರೀತಿ ಇದು ಒಗಟು. ಅಗ್ನಿ ಬಂದು ಕೇಳ್ತಾನೆ ದೇವಲೋಕದ ಮಂದಿಗೆ ಆದಂತಹ ಒಂದು ಸ್ಪರ್ಧೆ. ಹಾಗಾಗಿ ಅಗ್ನಿ ಆ ಕಾಂಡವವನ್ನು ನನಗೆ ದಾನ ಮಾಡೋ, ತಿನ್ಲಿಕ್ಕೆ ಕೊಡೋ ಅಂತ ಅರ್ಜುನನ ಹತ್ರ ಕೇಳ್ತಾನೆ. ಅರ್ಜುನ ಒಪ್ಪಿಕೊಳ್ತಾನೆ. ಯಾವ ಧೈರ್ಯದಿಂದ ಅರ್ಜುನ ಒಪ್ಪಿಗೆ ಕೊಟ್ಟ? ಅನ್ನದಾನ ಮಾಡ್ತೇನೆ ನಿನಗೆ, ಕಾಂಡವವನ್ನು ಕೊಡ್ತೇನೆ. ಯಾವ ಧೈರ್ಯ ಅವನಿಗೆ? ನಮ್ಮ ಆಚಾರ್ಯರು ಹೇಳ್ತಾರೆ ಮೂರು ಕಾರಣಗಳನ್ನು ಕೊಡ್ತಾರೆ. ಅರ್ಜುನನಿಗೆ ಏನು ಭರವಸೆ ಇದನ್ನು ಕೊಡೋ ತಾಕತ್ತು ಯಾಕೆ ಬಂತು ಅಂತಂದರೆ ಮೂರು ಕಾರಣಗಳು. ಇದನ್ನು ನಾವು ನೆನಪಿಟ್ಟುಕೊಳ್ಬೇಕಾದ್ರು ಮೂರು ಕಾರಣ ಏನು ಅಂತಂದರೆ, ಅರ್ಜುನ ನರಾವೇಶಾತ್, ಅನ್ನದಾನ ಪ್ರತಿಶ್ರವಾತ್, ಕೃಷ್ಣ ಪ್ರೇರಣಾಚ. ಮೂರು ಕಾರಣಗಳನ್ನು ಕೊಡ್ತಾನೆ. ಹೇಗೆ ಒಪ್ಪಿಕೊಂಡ ಅರ್ಜುನ ಅಂತಂದರೆ, ಒಂದು, ನಾನು ಅನ್ನದಾನವನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು. ನೋಡಿ ಅನ್ನದಾನಕ್ಕೆ ಎಷ್ಟೊಂದು ಮಹತ್ವ ಅಂತ. ಅನ್ನ ಹಾಕುವುದಲ್ಲ, ಅನ್ನ ದಾನ ಮಾಡುವುದು ಅಂತ. ಈ ದಾನಗಳಲ್ಲಿ ಅನ್ನದಾನ ಅನ್ನುವಂತಹದ್ದು ಸರ್ವೋತ್ಕೃಷ್ಟವಾದಂತಹ ದಾನ. ಅರ್ಜುನ ಹೇಳಿದ, ಒಬ್ಬ ಬ್ರಾಹ್ಮಣನ ಅಧಿಷ್ಠಾನದಲ್ಲಿ ಅನ್ನವನ್ನು ದಾನ ಮಾಡ್ತೇನೆ, ಅನ್ನದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದು ನೋಡಿ. ಹಾಗಾಗಿ ಅರ್ಜುನನಿಗೆ ಗೊತ್ತು, ಅನ್ನದಾನ ಮಾಡಿದವನು ಸೋತು ಹೋಗುವುದಿಲ್ಲ. ನೀವು ನೋಡಿ ಎಲ್ಲಿಯಾದರೂ ಕೂಡ ಅನ್ನದಾನ ಮಾಡ್ತೀರಿ, ನೀವು ಮಾಡುವಾಗ ಅನ್ನ ಮಾಡಿದ್ದು ಕಡಿಮೆ ಆಗ್ತದೆ, ನೀವೇನು ಚಿಂತೆ ಮಾಡುವ ಪ್ರಸಂಗ ಇರುವುದಿಲ್ಲ. ಯಾರೋ ತಂದೊಂದಿಷ್ಟು ಅಕ್ಕಿ ಹಾಕ್ತಾರೆ, ಅದು ಅನ್ನ ಆಗ್ತದೆ, ಅದು ಬೇಕಾದಷ್ಟು ಸಮೃದ್ಧಿ ಆಗ್ತದೆ. ಅನ್ನದಾನ ಮಾಡಿ ಪಾಪರ್ ಆದದ್ದು ಪ್ರಪಂಚದಲ್ಲಿ ಇಲ್ಲ. ಯಾಕೆಂದರೆ ಅನ್ನದಾನಕ್ಕೆ ಸರ್ವಸ್ವವನ್ನು ಕೊಡತಕ್ಕಂತಹ ಶಕ್ತಿ ಇದೆ. ಅನ್ನದಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ರೇ ಇಷ್ಟು ಶಕ್ತಿ ಇದ್ದರೆ, ಅನ್ನದಾನ ಮಾಡಿದರೆ ಎಷ್ಟು ಶಕ್ತಿ ಇರುವುದಿಲ್ಲ. ಅರ್ಜುನನಿಗೆ ಅದೊಂದು ಧೈರ್ಯ, ಆತ್ಮವಿಶ್ವಾಸ. ಅನ್ನದಾನ ಪ್ರತಿಶ್ರವ, ಒಳ್ಳೆಯ ಅಧಿಷ್ಠಾನ. ಅಗ್ನಿ ವಿಪ್ರನಾಗಿ ಬಂದು ಯಾಚನೆ ಮಾಡಿದಾಗ ಮಾಡಿದ ಅನ್ನದಾನ ಸಂಕಲ್ಪ, ಇದು ಒಂದು ಕಾರಣ ಅಂತ. ಎರಡನೇ ಕಾರಣ, ನರಾವೇಶಾತ್, ಅರ್ಜುನನಲ್ಲಿ ನರನ ಸನ್ನಿಧಾನ, ಶೇಷನ ಸನ್ನಿಧಾನ. ಹಾಗಾಗಿ ನರನ ಸನ್ನಿಧಾನ ಇದ್ದದರಿಂದ ಇಂದ್ರನ ವಿರೋಧವನ್ನು ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟ ಅಂತ. ಇಂದ್ರನಿಗಿಂತ ದೊಡ್ಡವ ನರ, ಹಾಗಾಗಿ ದೊಡ್ಡವರ ಸನ್ನಿಧಾನ ನಮ್ಮಲ್ಲಿದೆ ಅಂತಂದರೆ
ಚಿಕ್ಕವರನ್ನು ಎದುರಿಸಲಿಕ್ಕೆ ಕಷ್ಟ ಏನೂ ಆಗುವುದಿಲ್ಲ. ಅಪ್ಪ ಅಮ್ಮ ಇಬ್ಬರಲ್ಲಿ ಅಮ್ಮನ ಪಕ್ಷಕ್ಕೆ ಮಗು ಸೇರಿಕೊಳ್ತದೆ ಅಂತೆ. ಯಾವಾಗ ಸೇರಿಕೊಳ್ತದೆ ಅಂತಂದರೆ ಅಪ್ಪನಿಗೆ ವಿರೋಧ ಮಾಡಬೇಕು ಮಗು. ಹಾಗೆ ವಿರೋಧ ಮಾಡ್ತದೆ, ಅಮ್ಮನ ಸಹಾಯ ತೆಕ್ಕೊಂಡು ಮಗು ಅಪ್ಪನನ್ನು ವಿರೋಧಿಸ್ತದೆ ಅಂತೆ. ಆಗ ಅಪ್ಪ ಎಲ್ಲಿಯಾದರೂ ಬೈದರೆ ಅಮ್ಮ ಮಧ್ಯದಲ್ಲಿ ಹೇಳ್ತಾರೆ, ಶ್ರೀ ಸುಮ್ಮನೆ ಇರಿ ಮಗು ಪಾಪ ಅಂತ ಹೇಳುತ್ತೆ, ಮಗುವಿಗೆ ಜಯ ಆಗುತ್ತೆ ಅಂತ. ಹಾಗೆ ಅರ್ಜುನ ಮತ್ತು ಇಂದ್ರ ಜಗಳಾಡಿಕೊಂಡ್ರೆ ಇಂದ್ರನಿಗಿಂತ ದೊಡ್ಡವನಾದಂತಹ ನರ ಮಧ್ಯದಲ್ಲಿ ಪ್ರವೇಶ ಮಾಡಿ ನಮಗೆ ಜಯವನ್ನು ಕೊಡ್ತಾನೆ. ಇದು ಅರ್ಜುನನಿಗಿರ್ತಕ್ಕಂತಹ ಇನ್ನೊಂದು ಭರವಸೆ. ಮೂರನೇದ್ದು ದೊಡ್ಡ ಭರವಸೆ, ಕೃಷ್ಣ ಪ್ರೇರಣಾಚ. ಅದು ಗೋಪಾಲಕೃಷ್ಣ ಪ್ರೇರಣೆಯ ಗೋಪಾಲಕೃಷ್ಣ ಪ್ರೀತ್ಯರ್ಥ ಅಂತ. ಭಗವಂತನ ಪ್ರೇರಣೆಯಿಂದ ಆಗುವುದರಿಂದ ಇದು ಸೋಲಾಗುವುದಿಲ್ಲ. ಹಾಗಾಗಿ ಕೃಷ್ಣನತ್ರ ಕೇಳಿ ಅರ್ಜುನ ಅನ್ನದಾನದ ಪ್ರತಿಜ್ಞೆಯನ್ನು ಮಾಡ್ತಾನೆ. ಅಗ್ನಿಗೆ ಅಂದರೆ ವಿಪ್ರನಿಗೆ ತಿನ್ನಲಿಕ್ಕೆ ಬೇಕಾದ ಕಾಡನ್ನು ಕೊಡುವ ಸಂಕಲ್ಪ ಮಾಡ್ತಾನೆ ಅರ್ಜುನ. ಧೈರ್ಯ ಇಷ್ಟು ಒಂದು ಮೂರು ಕಾರಣದಿಂದ. ಹಾಗಾಗಿ ನಾವು ಯಾರಿಗಾದರೂ ಒಂದು ಭರವಸೆ ಕೊಡಬೇಕಾಗಿದ್ದರೆ ನಾವು ಏನು ಮಾಡಬೇಕಾದ್ದು, ಮೂರನ್ನು ನಮ್ಮಲ್ಲಿ ಚಿಂತನೆ ಮಾಡಬೇಕಾದ್ದು. ಒಂದು, ಒಳ್ಳೆಯದನ್ನು ದಾನ ಮಾಡ್ತೇನೆ ಅನ್ನುವ ಸಂಕಲ್ಪ, ನಾನು ಮಾಡುವ ಕೆಲಸ ಇದು ಒಳ್ಳೆಯದು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಎರಡನೇದ್ದು, ನಮ್ಮಲ್ಲಿ ದೊಡ್ಡವರ ಸನ್ನಿಧಾನವನ್ನು ಚಿಂತನೆ ಮಾಡಬೇಕು. ನಾನಲ್ಲ ಮಾಡೋದು, ನಮ್ಮ ಹಿರಿಯರು, ನಮ್ಮ ಗುರುಗಳು, ನಮ್ಮ ದೇವತೆಗಳು, ತತ್ವಾಭಿಮಾನಿಗಳು, ವಾಯುದೇವರು, ಭಗವಂತ ನನ್ನಲ್ಲಿ ನಿಂತು ಮಾಡಿಸುತ್ತಾರೆ ಅಂತ ನಾವು ಅನುಸಂಧಾನ ಮಾಡಬೇಕು. ನಾನು ಅಂತ ಮಾಡಿದರೆ ಜೀರೋ ಮಾರ್ಕ್, ನಮ್ಮಿಂದ ಕೆಲಸ ಆಗುವುದಿಲ್ಲ. ನಮ್ಮ ಒಳಗೆ ಕೂತ ಗುರು ಹಿರಿಯರ ಆಶೀರ್ವಾದ, ರಕ್ಷಾ ಕವಚ ಇದನ್ನು ಮಾಡಿಸ್ತದೆ ಅಂತ ನಾವು ಒಳಗೆ ಅನುಸಂಧಾನ ಮಾಡಿದರೆ ನಮಗೆ ಜಯ ಸಿಗ್ತದೆ. ಮೂರನೇದ್ದು, ನಾನಲ್ಲ ಸಂಕಲ್ಪ ಮಾಡಿದ್ದು, ಭಗವತಃ ಪ್ರೇರಣೆಯ, ಭಗವಂತನೇ ಪ್ರೇರಣೆ ಮಾಡಿತ್ತು ಅಂತ ಚಿಂತನೆ ಮಾಡಿ ಭಗವಂತನಿಗೆ ಇದನ್ನು ಒಪ್ಪಿಸಿದರೆ ಭಗವಂತ ನಮ್ಮಿಂದ ಈ ಕೆಲಸವನ್ನು ಮಾಡಿಸ್ತಾನೆ. ಅರ್ಜುನನಿಂದ ನಾವು ಕಲಿಬೇಕಾಗಿರತಕ್ಕಂತಹ ಅಂಶ ಈ ಮೂರು. ಈ ಮೂರು ನಮ್ಮಲ್ಲಿ ಇತ್ತು ಅಂತಂದರೆ ನಮಗೆ ಪರಾಜಯ ಎಂದೂ ಬರುವುದಿಲ್ಲ ಅಂತ. ಹಾಗಾಗಿ ಅರ್ಜುನ ಇಂದ್ರನ ವಿರೋಧವನ್ನು ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟ, ಸಂಕಲ್ಪ ಮಾಡಿದ ಅಂತ. ಅರ್ಜುನ ಅಗ್ನಿ ಹತ್ರ ಹೇಳ್ತಾನೆ, ನೋಡು, ನಾನು ನಿನಗೆ ಕಾಂಡವ ವನವನ್ನು ಕೊಡ್ತೇನೆ. ಕಾಂಡವ ವನವನ್ನು ಕೊಡಬೇಕಾಗಿದ್ದರೆ ನೀನು ನನಗೆ ಏನು ಕೊಡ್ತೀ ಅಂತ ಒಂದು, ನಿನಗೆ ಯಾಕೆ ಕಾಂಡವ ವನದ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ಅಂತ ಎರಡು ಪ್ರಶ್ನೆಗಳನ್ನು ಕೇಳ್ತಾನೆ. ಅದಕ್ಕೆ ಅಗ್ನಿ ಹೇಳ್ತಾನೆ, ಕಾಂಡವ ವನನೇ ನನಗೆ ಯಾಕೆ ಬೇಕು ಅಂತಂದರೆ ನನಗೆ ಹೊಟ್ಟೆ ಸರಿ ಇಲ್ಲ ಅಂತ ಹೇಳ್ತಾನೆ, ನನಗೆ ಸ್ವಲ್ಪ ಅಜೀರ್ಣ ರೋಗ. ನಮಗೆ ಮಾತ್ರ ಅಲ್ಲ, ದೇವಲೋಕದಿಂದ ಪ್ರಾರಂಭ ಆದ ರೋಗ ಇದ್ದಂತ ಅಜೀರ್ಣ. ಅಜೀರ್ಣದಿಂದ ಎಲ್ಲ ರೋಗಗಳು ಮುಂದೆ ಬರುತ್ತೆ. ಅಗ್ನಿಗೆ ಅಜೀರ್ಣತೆ ರೋಗ ಅಂದರೆ ಬಲ ಇಲ್ಲ ಅಂತ. ಯಾಕಿಲ್ಲ ಬಲ ಅಂತಂದರೆ ದೇವತೆಗಳು ಅಗ್ನಿಗೆ ಒಂದು ಸಲ ಹೇಳಿದ್ರಂತೆ, ಏನು ಅಂತಂದರೆ ನಮಗೆ ಹವಿಸ್ಸನ್ನು ತಂದುಕೊಡಬೇಕು ಅಂತ. ಅಗ್ನಿ ಒಪ್ಪಿಕೊಂಡ, ಆಯಿತು ಅಂತ. ಅಗ್ನಿ ಸುಮ್ಮನೆ ಇರ್ತಾನ, ತನ್ನ ಬಿಸಿ ಮುಟ್ಟಿಸದೆ ಬಿಡಲಿಲ್ಲ ದೇವತೆಗಳಿಗೆ. ಇವತ್ತು ನೋಡಿ, ನಾವು ದೇವತೆಗಳಿಗೆ ಏನಾದರೂ ಕೊಡಬೇಕಾದರೆ ಅಗ್ನಿಯ ಮಾಧ್ಯಮದಲ್ಲಿ ಕೊಡೋದು. ಅಗ್ನಿಯ ಮಾಧ್ಯಮದಲ್ಲಿ ಕೊಟ್ಟರೆ, ಸ್ವಾಹ ಅಂತ ಕೊಟ್ಟರೆ ಅಗ್ನಿ ಕೊಂಡೋಗಿ ದೇವತೆಗಳಿಗೆ ಮುಟ್ಟಿಸ್ತಾನೆ ಅಂತ. ಅವಾಗ ಅಗ್ನಿ ಕೇಳಿದಂತೆ, ನಿಮಗೆ ಮುಟ್ಟಿಸಬೇಕು ಅಂತಾದರೆ ಶುಲ್ಕಂ, ಏನು ಬೇಕಾದರೂ ಹೇಳಿ, ಕಮಿಷನು ಅಂತ ಹೇಳಿ, ಲಂಚ ಅಂತೇಳಿ, ಸಂಬಳ ಅಂತೇಳಿ, ಏನೇ ಹೇಳಿ, ಅಲ್ಲಿ ಶುಲ್ಕಂ ಅಂತ ಹೇಳ್ತಾರೆ, ಅದನ್ನು ಕೊಡಬೇಕು ಅಂತ ಅಗ್ನಿ ಕೇಳಿದಂತೆ. ದೇವತೆಗಳು ಆಲೋಚನೆ ಮಾಡಿದರು, ಈ ಅಗ್ನಿಗೆ ಒಂದು ಎಷ್ಟು ಸೊಕ್ಕು ನೋಡಿ, ನಾವು ಮಾಧ್ಯಮ ಅಂತ ಇಷ್ಟು ಮಾಡಿ ಮಹತ್ವ ಕೊಟ್ಟರೆ ನಮ್ಮಿಂದ ಶುಲ್ಕ ಕೇಳ್ತಾನೆ ಅಂತ. ಆಯಿತು ಅಂತ ಹೇಳಿದ್ರಂತೆ. ಏನು ನಿನಗೆ ಶುಲ್ಕ ಅಂತ ಕೇಳಿದ್ರಂತೆ. ದೇವತೆಗಳು ಮತ್ತೇನು ಬಯಸುವುದಿಲ್ಲ ಅಂತೆ, ದೇವತೆಗಳು ಇಷ್ಟಪಡೋದು ಒಂದೇ, ಆ ಅಗ್ನಿಯ ಮಾಧ್ಯಮದಲ್ಲಿ ಆಹುತಿಯನ್ನು ಬಯಸ್ತಾರೆ. ಅದು ದೇವತೆಗಳಿಗೆ ತುಂಬ ಇಷ್ಟ ಅಂತೆ. ನೋಡಿ, ಬ್ರಾಹ್ಮಣರ ಮೇಲೆ ಎಷ್ಟು ಪ್ರೀತಿ ದೇವತೆಗಳಿಗೆ ನೋಡಿ. ಮಗು ಅಮ್ಮ ಕೊಟ್ಟರೆ ಇಷ್ಟಪಡ್ತದೆ, ಅಮ್ಮ ಕೊಡಬೇಕು ಬಾಯಿಗೆ, ಒಂದೇ ಅನ್ನ ಅದು ಯಾರೂ ಕೊಡಬಹುದು, ಅಮ್ಮ ಬಾಯಿಗೆ ಕೊಟ್ಟರೆ ಮಗುವಿಗೆ ತುಂಬ ಇಷ್ಟ ಅಂತೆ. ನಮ್ಮ ದೇವತೆಗಳಿಗೆ ನಾವು ಮನುಷ್ಯರು ಕೊಡತಕ್ಕಂತಹ ಹೋಮ ತುಂಬ ಇಷ್ಟ. ನಮ್ಮ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡುವಾಗ ಸಹಯಜ್ಞಾಹ ಪ್ರಜಾಹ ಸೃಷ್ಟ್ವ, ಬರೀ ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ದಲ್ಲ, ಹೋಮ ಯಜ್ಞಗಳ ಜೊತೆಗೆ ಪ್ರಜೆಗಳನ್ನು ಸೃಷ್ಟಿ ಮಾಡಿದ ಅಂತ. ಈ ಅನೇನ ಪ್ರಸವಿಷ್ಯದ್ವಂ, ಬೇಕಾದಷ್ಟು ನಿಮಗೆ ಸಿಗ್ತದೆ ಅಂತ. ಆ ಯಜ್ಞ ನಮಗೂ ದೇವತೆಗಳಿಗೂ ಒಂದು ಮಾಧ್ಯಮ.
ನಾವು ಕೊಡುವ ಯಾವುದೇ ಒಂದು ವಸ್ತು, ಪೂಜ್ಯವಾದ ವಸ್ತು ದೇವತೆಗಳಿಗೆ ಮುಟ್ಟುವುದು ಅಗ್ನಿಯ ಮಾಧ್ಯಮದಲ್ಲಿ ಬ್ರಾಹ್ಮಣರ ಆಜ್ಯ ಹವಿಸ್ಸು ಹವ್ಯದ ಮೂಲಕ ಅಂತ. ಹಾಗಾಗಿ ದೇವತೆಗಳು ಅಗ್ನಿಯನ್ನು ತುಂಬ ಇಷ್ಟಪಡ್ತಾರೆ, ಅಗ್ನಿಯ ಮಾಧ್ಯಮದಲ್ಲಿ ಕೊಡುವುದನ್ನು ತುಂಬ ಇಷ್ಟಪಡ್ತಾರೆ. ದೇವತೆಗಳೇನು, ನಾವು ಹಾಗೆ ಅಲ್ವಾ? ತಣ್ಣಗೆ ಕೊಟ್ಟರೆ ಬೈತೇವೆ ಯಾರಿಗೆ ಬೇಕು ಅಂತ, ಬಿಸಿ ಮಾಡಿ ಕೊಟ್ಟರೆ ಶಾಬಾಶ್ ಅಂತ. ಅದು ಎಷ್ಟು ಬಿಸಿ ಇರಬೇಕು ಅಂದರೆ ಆ ಲೋಟೆ ಕೈಯಲ್ಲಿ ಹಿಡಿಲಿಕ್ಕಾಗಬಾರ್ದು, ನಾಲಗೆ ಸುಡಬೇಕು, ಆದರೂ ಬಿಸಿ ಬಿಸಿ ಅಂತ. ಯಾಕೆ, ನಾವೇ ಬಿಸಿ, ನಮಗೆ ಬಿಸಿ ಬೇಕು ಅಂತ ಬಯಸ್ತೇವೆ ನಾವು. ಅಗ್ನಿಯ ಸಂಪರ್ಕ ಪ್ರತಿಯೊಬ್ಬನೂ ಬಯಸ್ತಾನೆ, ದೇವತೆಗಳು ಬಯಸ್ತೇ ಇರ್ತಾರ. ಈ ಬಿಸಿಯಲ್ಲ, ಅಗ್ನಿಯ ಮಾಧ್ಯಮದಲ್ಲಿ ಕೊಡುವ ಹವಿಸ್ಸನ್ನು ದೇವತೆಗಳು ತುಂಬ ಇಷ್ಟಪಡ್ತಾರೆ. ಯಾಕೆಂತಂದರೆ ಅಗ್ನಿ ಅದನ್ನು ಶುಚಿ ಮಾಡ್ತದೆ, ಅಗ್ನಿಯಲ್ಲಿ ಮುಟ್ಟಿದರೆ ಅಲ್ಲಿ ಅಶುದ್ಧಿಗಳು ಹೋಗ್ತವೆ, ಶುದ್ಧವಾಗ್ತದೆ. ನಮ್ಮಲ್ಲಿ ಎಷ್ಟಿದೆ ಅಂತಂದರೆ, ಒಂದು ವಸ್ತು ಅಗ್ನಿ ಸ್ಪರ್ಶ ಆಯಿತು ಅಂತಂದರೆ ಶುದ್ಧ ಆಗುತ್ತೆ. ಒಂದು ಬೆಳ್ಳಿ ಪಾತ್ರ ನಾವು ಕುಡಿದಿದ್ದೇವೆ ಅಂತ ಇಟ್ಟುಕೊಳ್ಳಿ, ದೇವರಿಗೆ ಸಮರ್ಪಣೆಗೆ ಹಾಲು ಇಡಲಿಕ್ಕೆ ಉಪಯೋಗ ಮಾಡಬೇಕು, ಅದನ್ನು ಅಗ್ನಿಗೆ ಹಾಕಿ ಅದು ಶುದ್ಧ ಆಯಿತು. ಮತ್ತೆ ಉಪಯೋಗ ಮಾಡಿ, ನಾವೊಂದು ಆಭರಣ ಹಾಕ್ಕೊಂಡಿದ್ದೇವೆ ದೇವರಿಗೆ ಹಾಕಬೇಕು, ಅಗ್ನಿಯಲ್ಲಿ ಹಾಕಿ ಅಗ್ನಿ ಅದನ್ನು ಶುದ್ಧಿ ಮಾಡಿ ಕೊಡ್ತಾನೆ, ಆಮೇಲೆ ದೇವರಿಗೆ ಉಪಯೋಗ ಮಾಡಿ ಅಂತ ಹೇಳ್ತಾರೆ. ಅಗ್ನಿ ಅಶುದ್ಧವಾದ್ದನ್ನು ಶುದ್ಧ ಮಾಡತಕ್ಕಂತಹ ಶಕ್ತಿ ಅದು ಅಗ್ನಿಗಿದೆ. ನೋಡಿ, ನೀರು, ನೀರಂದರೆ ಅಲರ್ಜಿ, ಏನು ಮಾಡ್ತಾರೆ ಅದಕ್ಕೆ, ಅಗ್ನಿಯಲ್ಲಿ ಕಾಸಿ ಕುಡಿತಾರೆ. ಆ ನೀರಲ್ಲಿದ್ದ ದೋಷ ಅಗ್ನಿ ಪರಿಹಾರ ಮಾಡ್ತದೆ. ದೇವತೆಗಳು ಅಗ್ನಿಯಲ್ಲಿ ಸಂಸ್ಕೃತವಾದಂತಹ ಹವ್ಯವನ್ನು ಸ್ವೀಕಾರ ಮಾಡ್ತಾರೆ. ದೇವತೆಗಳಿಗೆ ಅಗ್ನಿಯ ಮಾಧ್ಯಮದಲ್ಲಿ ಕೊಡತಕ್ಕಂಥದ್ದು ತುಂಬ ಆಪ್ಯಾಯಮಾನವಾದ್ದು. ಹಾಗಾಗಿ ದೇವತೆಗಳು ಅಗ್ನಿ ಹತ್ರ ನೀನು ನನಗೆ ಕೊಡಬೇಕು ಅಂತ ಹೇಳಿದರು. ಅವನೇನು ಶುಲ್ಕ ಕೇಳಿದ ಅದನ್ನು ಕೊಡಲಿಕ್ಕೆ ಒಪ್ಪಿಕೊಂಡ್ರು. ಏನು ಶುಲ್ಕ ಅಂದರೆ, ಅಗ್ನಿಯೂ ಸಾಮಾನ್ಯ ಅಲ್ಲ. ನೋಡಿ, ನಿಮಗೆ ಮಂತ್ರದಿಂದ ಕೊಡುವ ಹವಿಸ್ಸು ನಾನು ಕೊಡ್ತೇನೆ, ನನಗೂ ಎರಡು ಹವಿಸ್ಸು ಕೊಡಬೇಕು. ಅದು ಯಾವುದು ಅಂತಂದರೆ, ನನಗೆ ಪ್ರಯಾಜ ಅನುಯಾಜಗಳು ನಮಗೂ ಕೊಡಬೇಕು. ಅದು ಮಂತ್ರ, ಮಂತ್ರ ಹೇಳಿ ಕೊಡತಕ್ಕಂತಹ ಒಂದು ವಿಶಿಷ್ಟವಾದ ಆಹುತಿ ನಾನು ಕೊಡಬೇಕು ಅಂತ ಅವನು ಕೇಳಿದ ಅಂತೆ ಅಗ್ನಿ. ದೇವತೆಗಳಿಗೆ ಸಿಟ್ಟು ಬಂತು. ಯಾರಿಗಾದರೂ ಅಷ್ಟೇ, ನಾವು ಕೊಟ್ಟದ್ದನ್ನು ನೀವು ತಗೊಳ್ಬೇಕು. ನಾವು ಕೊಟ್ಟ ಮೇಲೆ ನೀವು ಇನ್ನೂ ಬೇಕು ಅಂತ ಬಯಸಿದರೆ ಅದು ನಮಗೆ ಇಷ್ಟ ಆಗೋದಿಲ್ಲ, ದೇವತೆಗಳಿಗೂ ಇಷ್ಟ ಆಗಿಲ್ಲ. ಅಗ್ನಿ ಅಧಿಕ ಪ್ರಸಂಗಿ, ಇನ್ನೂ ಏನೋ ಕೇಳ್ತಾನೆ ಅಂತ. ದೇವತೆಗಳು ಆಯಿತು ಅಂತ ಒಪ್ಪಿಕೊಂಡ್ರು, ಯಾಕೆಂದರೆ ನಮಗೆ ಹವಿಸ್ಸನ್ನು ಕೊಡಬೇಕು, ಬೇರೆ ಮಾರ್ಗ ಇಲ್ಲ ಅಂತ. ಅದರೊಟ್ಟಿಗೆ ಶಾಪ ಕೊಟ್ಟು ಅವನಿಗೆ ಕೊಟ್ಟರಂತೆ, ನಿನ್ನ ಹೊಟ್ಟೆ ಹಾಳಾಗಿ ಹೋಗಲಿ ಅಂತ ದೇವತೆಗಳು ಶಾಪ ಕೊಟ್ಟರಂತೆ. ಅಂದರೆ ಕೊಟ್ಟರು ತಿನ್ನಲಿಕ್ಕೆ, ಹವಿಸ್ಸನ್ನು ವ್ಯವಸ್ಥೆ ಮಾಡಿದರು. ಅದರೊಟ್ಟಿಗೆ ಬಲಫ್ರಾಸಹ ಅಥವಾ ಭೂಯಾತ್, ನಿನ್ನ ಬಲ ಕುಂದಲಿ ಅಂತ ಶಾಪ ಕೊಟ್ಟು ದಾನ ಮಾಡಿದರು. ನೋಡಿ, ದೇವತೆಗಳಿಂದ ಬಂದ ಬಳುವಳಿ ನಮಗೆ. ನಾವು ಕೊಡುವುದಿಲ್ಲ ಅಂತಲ್ಲ, ಯಾರಿಗಾದರೂ ಏನಾದರೂ ಕೊಡ್ತೇವೆ. ಏನೊಂದು ಕೇಳಿದ ಅಂತ ಇಟ್ಕೊಳ್ಳಿ, ನಾವೊಂದು ಪುಸ್ತಕ ಬೇಕು ಅಂತ ಕೇಳಿದ, ನಾವು ಕೊಡ್ತೇವೆ ಕೊಡುವಾಗ, ಅಯ್ಯೋ ಚಿರಿಪಿರಿ ಎಲ್ಲಾದರೂ ನಾನು ಓದ್ತಾ ಇದ್ದೇನೆ ಮತ್ತೆ ಅಲ್ಲಿ ಪುಸ್ತಕ ಕೊಡು ಅಂತ ಕೇಳಿದ, ಗಂಟು ಬಿದ್ದ ಅಂತ ಬೈದು ಕೊಡ್ತೇವೆ. ನೀವು ಏನೇ ಒಂದು ಕೇಳಿ, ಯಾರಾದರೂ ಕೇಳಿದರೆ ಕೊಡ್ತೇವೆ. ನೋಡಿ, ಕೊಡ್ಬೋದು, ಖುಷಿಯಲ್ಲಿ ಕೊಡ್ಬೋದು, ಖುಷಿಯಲ್ಲಿ ಕೊಡೋದಿಲ್ಲ. ಒಂದು ಗುಣು ಗುಣು ಅಂತ ಹೇಳಿಯೇ ಕೊಡುವ ಸಂಪ್ರದಾಯ ನಮ್ಮಲ್ಲಿ. ಒಂದು ಲೋಟ ಕೇಳಿದ ಅಂತ ಇಟ್ಕೊಳ್ಳಿ, ಏನು ನಮ್ಮ ಗಂಟು ಹೋಗೋದಿಲ್ಲ, ವಾಪಸ್ ಕೊಟ್ಟು ಹೋಗ್ತಾನೆ. ಏನು ನಿನ್ನ ಗತಿ ಇಲ್ವಾ, ಬೇರೆ ಬೇರೆ ಕಡೆ ಕೇಳಲಿಕ್ಕಾಗ. ಒಂದಿಷ್ಟು ಏನಾದರೂ ಒಂದು ಹೇಳಿ, ಅಪಶಬ್ದವನ್ನು ಹೇಳಿ ಕೊಡುವ ಸಂಪ್ರದಾಯ ಅಲ್ಲಿವರೆಗೆ ಇರಲಿಲ್ಲ. ದೇವತೆಗಳು ಹೇಳಿಕೊಟ್ಟದ್ದು ನಮಗೆ. ಅಂದರೆ ಯಾರಿಗಾದರೂ ಕೊಡುವಾಗ ಗುಣುಗುಟ್ಟು ಕೊಡುವುದಂತೂ ಕೊಡ್ತೇವೆ, ಖುಷಿಯಲ್ಲಿ ಕೊಡಬಾರ್ದ? ದೇವತೆಗಳು ಇಷ್ಟು ಹೇಳಿ ಕೊಟ್ಟರಂತೆ. ಅದರ ಅರ್ಥ ಏನು ಅಂತಂದರೆ, ದೇವತೆಗಳು ನಿಷ್ಕಾಮ ಕರ್ಮವನ್ನು ತುಂಬ ಇಷ್ಟಪಡ್ತಾರೆ. ಹವಿಸ್ಸನ್ನು ದಾನ ಮಾಡು ಅಂತ ಹೇಳುವಾಗ ಹವಿರ್ದಾನ ಮಾಡಬೇಕಾಗಿತ್ತು, ಅಗ್ನಿ ಸ್ವಲ್ಪ ಕಾಮವನ್ನು ಬಯಸಿದ. ದೇವತೆಗಳೇ ಕೊಡುವವರು, ದೇವತೆಗಳು ಸುಮ್ಮನೆ ಇರುವುದಿಲ್ಲ, ಏನು ತಗೊಂಡ್ರು ಅದಕ್ಕೆ ವಾಪಸ್ ಕೊಡ್ತಾರೆ. ದೇವತೆಗಳ ಕ್ರಮ, ನಾವೇನು ಕೇಳಬೇಕಾಗಿಲ್ಲ, ಅಪ್ಲಿಕೇಶನ್ ಕೊಡಬೇಕಾಗಿಲ್ಲ. ಅಗ್ನಿ ಕೇಳಿದ, ದೇವತೆಗಳಿಗೆ ಇಷ್ಟ ಆಗಲಿಲ್ಲ. ಸಕಾಮ ಕರ್ಮ ದೇವತೆಗಳು ಇಷ್ಟಪಡೋದು, ಮನುಷ್ಯರೇ ಇಷ್ಟಪಡೋದಿಲ್ಲ, ದೇವತೆಗಳು ಎಲ್ಲಿ ಇಷ್ಟಪಡ್ತಾರೆ? ನಾವು ಏನಾದರೂ ಕೆಲಸ ಹೇಳಿದರೆ ನೀವೇನೂ ಕೇಳಬಾರ್ದು, ನಾನಾಗಿ ಕೊಡ್ತೇನೆ, ನಮ್ಮದು ಕ್ರಮ ಅಂದರೆ ಹಾಗೆ. ದೇವತೆಗಳು ಅಗ್ನಿ ಕೇಳಿದ್ದಕ್ಕೆ ಸಿಡಿಮಿಡಿಗೊಂಡು ಕೊಟ್ಟರು. ನೋಡಿ, ಶಾಪ ಕೊಟ್ಟು ಕಳಿಸಿಕೊಟ್ಟರು. ಹಾಗಾಗಿ ಅಗ್ನಿಗೆ ಬಲಫ್ರಾಸ ಆಯಿತು. ಅಗ್ನಿ ಹೇಳ್ತಾ ಬ್ರಾಹ್ಮಣನ ವೇಷದಲ್ಲಿ ಬಂದು ಹೇಳ್ತಾನೆ, ನನಗೆ ಹವಿಸ್ಸು ಬೇಕು, ನನ್ನ ಅಜೀರ್ಣ ಆಗಿದೆ. ಸಾಮಾನ್ಯವಾಗಿ ಅಜೀರ್ಣ ಆದರೆ ಡಾಕ್ಟರ್ ಹೇಳೋದು ಉಪವಾಸ ಕೊಡು ಅಂತ. ಅಗ್ನಿ ಹೇಳ್ತಾನೆ, ಹೊಟ್ಟೆ ಹಾಳಾಗಿದೆ, ನನಗೆ ತಿನ್ನಲಿ ಕೊಡಿ ಅಂತ ಕೇಳ್ತಾನೆ. ನೋಡಿ, ಡಾಕ್ಟ್ರ್ ಹತ್ರ ಹೋಗಿ ಹೊಟ್ಟೆ ಹಾಳಾಗಿದೆ ಅಂತ ಹೋಗಿ, ಏನೂ ತಿನ್ನಬಾರ್ದು ಅಂತ ಹೇಳ್ತಾರೆ. ಡಾಕ್ಟ್ರು ಸ್ವಲ್ಪ ಸ್ವಾರ್ಥಿಗಳು, ಏನೂ ತಿನ್ನಬಾರ್ದು,
ಆದರೆ ನಾವು ಕೊಟ್ಟದ್ದು ತಿನ್ನಬೇಕು. ದವಾ ಖಾನ ಅಂತ ಹೇಳ್ತಾರೆ ನೋಡಿ, ದವಾ ಅಂದರೆ ಔಷಧ, ಖಾನ ಅಂದರೆ ತಿನ್ನೋದು, ಬೆಂಕಿ ತಿನ್ನಿ, ನೀವು ಬೇರೇನೂ ತಿನ್ನಬೇಡಿ, ನಾನು ಕೊಟ್ಟದ್ದನ್ನು ತಿನ್ನಿ ಅಂತ ಹೇಳ್ತಾರೆ ನೋಡಿ. ಇದು ಮೆಡಿಸಿನ್ ಅಂದರೆ ಹಾಗೆ, ಏನು ಅಂದರೆ ಅವರು ಕೊಟ್ಟದ್ದನ್ನು ತಿನ್ನಬೇಕು, ಡಾಕ್ಟ್ರು ಕೊಟ್ಟದ್ದನ್ನು ತಿನ್ನಬೇಕು ಅಂತ. ಹಾಗಾಗಿ ಅಗ್ನಿ ದೇವತೆಗಳಿಂದ ಶಪ್ತನಾಗಿ ಬಲಫ್ರಾಸವನ್ನು ಪಡೆದ, ಹೊಟ್ಟೆ ಹಾಳಾಯಿತು, ಅಗ್ನಿಮಂದ್ಯ ಆಯಿತು ಅಗ್ನಿಗೆ. ಹಾಗಾಗಿ ಅಗ್ನಿ ಇದಕ್ಕೆ ಏನು ಔಷಧ ಅಂತ ತಮ್ಮನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರ ಹತ್ರ ಬರ್ತಾನೆ. ಬ್ರಹ್ಮದೇವರು ಯಾವ ಜಗಳದಲ್ಲಿಯೂ ಇರುವುದಿಲ್ಲ, ದೇವತೆಗಳ ಸ್ಪರ್ಧೆಗೇ ಭಾಗವಹಿಸ್ತಿಲ್ಲ ಅವರು. ಹೋಗಿ ಅವರ ಹತ್ರ ಕೇಳ್ತಾನೆ ಅಗ್ನಿ, ಬ್ರಹ್ಮದೇವರೇ ಏನು ಅಂತ ಕೇಳ್ತಾರೆ. ಸಮಸ್ಯೆ ಅಂತ, ಯಾರಿಗೆ ಏನು ಅಂತ ಕೇಳ್ತಾರೆ. ನನಗೇ ಸಮಸ್ಯೆ ಅಂತ. ಏನು ಅಂತ ಬ್ರಹ್ಮದೇವರ ಹತ್ರ ಹೇಳ್ದ, ಏನು ಸಮಸ್ಯೆ ನೀವೇ ಹೇಳಬೇಕು ಅಂತ. ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಹೇಳಬೇಕು ಏನು ಸಮಸ್ಯೆ, ನಾವು ಡಾಕ್ಟ್ರಿಗೆ ಹೇಳೋದಲ್ಲ. ಬ್ರಹ್ಮದೇವರು ಹೇಳಿದರು, ನಿನ್ನ ಹೊಟ್ಟೆ ಹಾಳಾಗಿದೆ ಅಂತ. ಹೌದು ಬ್ರಹ್ಮದೇವರೇ ಅಂತ. ಏನು ಔಷಧ ಅಂತ, ಏನು ಚಿಂತೆ ಮಾಡಬೇಡ, ಕಾಂಡವ ಕಾಡು ಇದೆ ಅದನ್ನು ತಿಂದುಬಿಡು ಅಂತ, ಒಳ್ಳೆಯ ಔಷಧ ಅಂತ. ನೋಡಿ, ದನ ಕರುಗಳಿವೆ, ಅವುಗಳಿಗೆ ಹೊಟ್ಟೆ ಹಾಳಾದರೆ ಹಿಂದಿನ ಕಾಲದಲ್ಲಿ ಔಷಧ ಕೊಡುವ ಕ್ರಮ ಇಲ್ಲ. ಒಂದ್ಸಲ ಕಾಡಿಗೆ ಕಳಿಸಿಕೊಟ್ರೆ ಅದರ ರೋಗ ಪರಿಹಾರ ಆಗಿ ಬಿಡ್ತಿತ್ತು. ಎರಡೂ ಕಾರಣ, ಒಂದು ಅದು ತಿರುಗಾಡ್ತದೆ ಪ್ರಾಣಿಗಳಿಗೆ, ಅಧ್ವಾ ಎಂಬುದು ಯೌವನ, ಪ್ರಾಣಿನಾಂ ಯೌವನಂ ಅಧ್ವಾ, ಪ್ರಾಣಿಗಳಿಗೆ ಸಂಚಾರ ಮಾಡಬೇಕು, ಆಗ ಒಳ್ಳೆಯ ಬಲ. ನಾವು ಮನೆಯಲ್ಲೇ ಗೋಪೂಜೆ ಅಂತ ಮಾಡಿಕೊಂಡು ಕೂತ್ಕೊಂಡ್ರೆ ಆ ಗೋವು ತನ್ನ ಶಕ್ತಿಯನ್ನು ಕಳ್ಕೊಳ್ತದೆ, ಅದನ್ನು ತಿರುಗಾಡಲಿಕ್ಕೆ ಬಿಡಬೇಕು. ಕಾಡೆಲ್ಲ ಸುತ್ತಾಡ್ತದೆ, ಆವಾಗ ಅದಕ್ಕೆ ಶಕ್ತಿ ಎಂಬಂತಹದ್ದು ಬರ್ತದೆ. ಅದರ ಜೊತೆಗೆ ಕಾಡಿನಲ್ಲಿ ಒಳ್ಳೆಯ ಔಷಧಗಳಿರ್ತವೆ, ಹಾಗಾಗಿ ಅದನ್ನು ತಿಂದರೆ ಆ ಪ್ರಾಣಿ ಒಳ್ಳೆಯ ಆರೋಗ್ಯವನ್ನು ಪಡೆಯುತ್ತದೆ. ಹಾಗೆ ಅಗ್ನಿಗೆ ಔಷಧ ಕಾಂಡವವನ, ಯಾಕೆಂತಂದರೆ ಅಲ್ಲಿ ಬೆಳೆದಿರತಕ್ಕಂತಹ ಗಿಡಮೂಲಿಕೆಗಳು ಅದು ಜೀರ್ಣವನ್ನು ಮಾಡ್ತದೆ, ಅಜೀರ್ಣ ರೋಗವನ್ನು ಪರಿಹಾರ ಮಾಡ್ತದೆ. ಹಾಗಾಗಿ ಅಗ್ನಿಗೆ ಬ್ರಹ್ಮದೇವರು ಕೊಟ್ಟ ಮಾರ್ಗದರ್ಶನ ಔಷಧ ಅಂತಂದರೆ ಕಾಂಡವವನ್ನು ತಿನ್ನು, ನಿನ್ನ ರೋಗ ಪರಿಹಾರ ಆಗುತ್ತೆ. ಬ್ರಹ್ಮದೇವರು ಹೇಳಿದ ಮಾತಿನಲ್ಲಿ ಅವಿಶ್ವಾಸ ಇಲ್ಲವೇ ಇಲ್ಲ. ವೈದ್ಯರ ಮಾತಿನಲ್ಲಿ ವಿಶ್ವಾಸ ಬೇಕು, ಬ್ರಹ್ಮದೇವರ ಮಾತು ವಾಯುದೇವರ ಮಾತಲ್ಲಿ ವಿಶ್ವಾಸ ಬೇಕು. ಹಾಗೆ ಬ್ರಹ್ಮದೇವರ ಮಾತನ್ನು ನಂಬಿದ, ಕಾಂಡವವನವನ್ನು ತಿನ್ನಬೇಕು ಅಂತ ಅವನು ಸಂಕಲ್ಪ ಮಾಡಿದ. ನಮ್ಮವರೆಲ್ಲ ಕಾಡಿನಲ್ಲಿ ವಾಸ ಮಾಡೋದು ಅಂದರೆ ತುಂಬ ಇಷ್ಟಪಡ್ತಿದ್ರು. ಆರಣ್ಯಕ ಅಂತ ನಮ್ಮಲ್ಲಿದೆ, ಆಮೇಲೆ ಬ್ರಹ್ಮಚಾರಿಗಳು ಅಧ್ಯಯನ ಮಾಡಬೇಕಾಗಿದ್ದರೆ ಕಾಡಿನಲ್ಲಿ ಅಧ್ಯಯನ ಮಾಡ್ತಿದ್ರು ಅಂತ. ಹಾಗಾಗಿ ಬ್ರಹ್ಮಚಾರಿಗಳು ಆರೋಗ್ಯವಂತರಾಗಿದ್ದರು ಅಂತ. ಯಾಕೆಂತಂದರೆ ಅಲ್ಲಿಯ ಶುದ್ಧವಾದ ಗಾಳಿ ಅದನ್ನು ಸೇವನೆ ಮಾಡಿದರೆ ರೋಗಗಳು ತನ್ನಷ್ಟಕ್ಕೆ ಪರಿಹಾರ ಆಗ್ತಿತ್ತು. ಅಲ್ಲಿರ್ತಕ್ಕಂತಹ ಸೊಪ್ಪುಗಳನ್ನು ತಿಂದರೆ ಒಳ್ಳೆಯ ಜೀರ್ಣಶಕ್ತಿ ಬರ್ತಿತ್ತು. ಹೀಗೆ ಕಾಡು ಅನ್ನುವಂಥದ್ದು ನಮ್ಮನ್ನು ಕಾಡುವ ರೋಗಗಳಿಗೆಲ್ಲ ಒಳ್ಳೆಯ ಚಿಕಿತ್ಸೆ. ಇವತ್ತು ಕಾಡೂ ಇಲ್ಲ, ರೋಗ ನಮ್ಮನ್ನು ಬಿಡುವುದೂ ಇಲ್ಲ, ಹೀಗಾಗಿದೆ ನಮ್ಮ ದುರವಸ್ಥೆ ಅಂತ. ತುಳಸಿ ಇರಬಹುದು, ಧಾತ್ರಿ ಇರಬಹುದು, ಇದೆಲ್ಲ ಒಳ್ಳೆಯ ಔಷಧಗಳು. ಅತಸಿ ಅದೆಲ್ಲವೂ ಕೂಡ, ಅಗಸೆ, ಇದೆಲ್ಲವೂ ದಿವ್ಯವಾಗಿರ್ತಕ್ಕಂತಹ ಔಷಧಿಗಳು. ಬ್ರಾಹ್ಮಿ ಇದೆಲ್ಲ ಔಷಧಗಳು. ಅಗ್ನಿ ಕಾಂಡವವನವನ್ನು ಅರ್ಜುನನ ಹತ್ರ ಹೇಳ್ತಾನೆ, ನನಗೆ ದೇವತೆಗಳು ನಾವು ಆಹುತಿ ಬೇಕು ಅಂತ ಕೇಳಿದಾಗ ಶಾಪ ಕೊಟ್ಟರು, ನನ್ನ ಬಲಫ್ರಾಸ ಆಯಿತು, ಬ್ರಹ್ಮದೇವರು ಕಾಂಡವವನವನ್ನು ತಿನ್ನು ಅಂತ ಹೇಳಿದ್ದಾರೆ, ತಿನ್ನು ಅಂತ ಅರ್ಜುನ ಹೇಳಿದ. ಅರ್ಜುನ, ಹಾಗೆ ತಿನ್ನಲಿಕ್ಕಾಗುವುದಿಲ್ಲ, ಯಾಕೆಂತಂದರೆ ಇಂದ್ರ ವಿರೋಧ ಮಾಡ್ತಾ ಇದ್ದಾನೆ, ಮುಟ್ಲಿಕ್ಕೆ ಬಿಡುವುದಿಲ್ಲ, ಯಾಕೆಂದರೆ ಅವನಿಗೆ ಸೇರಿದ ಕಾಡು. ನಿಮ್ಮ ಮನೆಯ ತೋಟಕ್ಕೆ ಬಂದು ನಾನು ಪುಷ್ಪ ಕೊಯ್ದರೆ ನೀವು ಸುಮ್ಮನೆ ಇರ್ತೀರಾ? ಅರ್ಜುನನಿಗೆ ಸೇರಿದ ಕಾಡನ್ನು ತಿಂದರೆ ಅರ್ಜುನ ಯಾಕೆ ಸುಮ್ಮನೆ ಇರ್ತಾನೆ? ಅದು ಏನು ಮಾಡಲಿ ಎಂತ ಆ ಅಗ್ನಿ ಅರ್ಜುನನ ಹತ್ರ ಕೇಳಿದಾಗ, ಸರಿ ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳಿದೆ. ಅಗ್ನಿ ಹತ್ರ ಅರ್ಜುನ ಹೇಳ್ತಾನೆ, ನೋಡು ಬರೀ ಕೈಯಲ್ಲಿ ಬಂದವ ನಾನೀಗ, ನಾನು ವಾಕಿಂಗಿಗೆ ಅಂತ ಬಂದವ, ನಂತರ ಏನು ಇಲ್ಲ, ಏನಿರಬೇಕಾಗಿತ್ತು, ಕ್ಷತ್ರಿಯನಿಗೆ ಬಿಲ್ಲು ಬೇಕು, ಬಾಣ ಬೇಕು, ಬಾಣ ಇಡಲಿಕ್ಕೆ ಗೋಣಿ ಬತ್ತಳಿಕೆ ಬೇಕು, ಅಷ್ಟೇ ಸಾಕಾಗೋದಿಲ್ಲ, ರಥ ಬೇಕು ನನಗೆ ಹೋಗಲಿಕ್ಕೆ, ಅಷ್ಟು ಕೊಟ್ಟರೆ ಕಾಂಡವವನ ನಿನ್ನ ಬಿಟ್ಟುಕೊಡ್ತೇನೆ ಅಂತ ಅರ್ಜುನ ಹೇಳಿದ. ಸರಿ ಅಂತ ಅಗ್ನಿ ಒಪ್ಪಿಕೊಂಡ. ಅಷ್ಟೇ ಅಲ್ಲ, ನಿನಗೆ ಒಂದು ರಥ ಕೊಡಬೇಕು, ನನ್ನ ಮನೋರಥ ಈಡೇರ್ತದೆ, ನಿನಗೆ ಬಿಲ್ಲು ಕೊಡಬೇಕು, ನನಗೆ ಬೇಕಾದ ವ್ಯವಸ್ಥೆ ನೀನು ಮಾಡ್ತೀನಿ. ಅಗ್ನಿ ನೇರ ಬದರಿಗೆ ಬರ್ತಾನೆ. ಹಿಂದಿನ ಕಾಲ ಅಂದರೆ ಹಾಗೆ, ಯಾರಿಗೆ ಏನಾದರೂ ಬೇಕಾಗಿದ್ದರೆ ಬದರಿಗೆ ಹೋಗುವ ಕ್ರಮ. ಬದರಿಯಲ್ಲಿ ಹೋದರೆ
ನಾರಾಯಣ ದೇವರು ಎಲ್ಲವನ್ನೂ ನೀಡುತ್ತಾರೆ, ನಾರಾಯಣ ದೇವರು ಸರ್ವಸ್ವವನ್ನೂ ಕೊಡ್ತಾರೆ ಅಂತ. ಅಗ್ನಿ ಬದ್ರಿ ನಾರಾಯಣ ದೇವರ ಹತ್ರ ಬರ್ತಾನೆ, ಬದ್ರಿ ಹತ್ರ ಬಂದರೆ, ನಾರಾಯಣ ದೇವರ ಹತ್ರ ಬಂದರೆ ನಾರಾಯಣ ದೇವರ ಹತ್ರ ಕೇಳ್ತಾರೆ, ನಾರಾಯಣ ದೇವರು ಚಕ್ರವನ್ನು ಕೊಡ್ತಾರೆ. ಆ ಚಕ್ರವನ್ನು ಹಿಡ್ಕೊಂಡು ಅಗ್ನಿಗೆ ಬರ್ತಾನೆ. ಅಗ್ನಿ ಅರ್ಜುನ ಕೇಳಿದ್ದು ರಥ ಮತ್ತು ಬಿಲ್ಲು ಕೇಳಿತ್ತು. ಅಗ್ನಿ ಬದ್ರಿಗೆ ಬಂದು ನಾರಾಯಣ ದೇವರ ಹತ್ರ ಚಕ್ರವನ್ನು ಕೇಳಿದ, ನಾರಾಯಣ ದೇವರು ಚಕ್ರವನ್ನು ಕೊಟ್ಟರು. ನಾವು ದೇವರ ಹತ್ರ ಏನು ಕೇಳಬೇಕಾದ್ದು ಇದನ್ನು ಮಹಾಭಾರತ ನಮಗೆ ತೋರಿಸಿಕೊಡ್ತದೆ. ನಾವು ಬದ್ರಿಗೆ ಹೋಗ್ತೇವೆ, ದೇವರ ಹತ್ರ ಏನು ಕೇಳಬೇಕಾದ್ದು ಒಂದೇ ನಾವು ಕೇಳೋದು, ದೇವರೇ ಇಲ್ಲಿಂದ ವಾಪಸ್ ಹೋದರೆ ಸಾಕು. ನಾರಾಯಣ ದೇವರ ಹತ್ರ ಕೇಳಬೇಕಾದ್ದು ಏನು ಅಂತಂದರೆ ಸುದರ್ಶನವನ್ನು ಕೇಳಬೇಕಂತೆ. ನಾರಾಯಣ ದೇವರ ಕೈಯಲ್ಲಿ ಸುದರ್ಶನ ಇಟ್ಕೊಂಡಿದ್ದಾರೆ, ಅದನ್ನು ಕೇಳಬೇಕಂತೆ. ಯಾಕೆಂದರೆ ಆ ಸುದರ್ಶನ ನಮ್ಮ ಜೊತೆಗೆ ಇದ್ದರೆ ನಮಗೆ ಯಾವುದೂ ಸಮಸ್ಯೆಗಳು ಬರುವುದಿಲ್ಲ. ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಸುದರ್ಶನಕ್ಕಿದೆ. ಸುದರ್ಶನ ಮಹಜ್ವಾಲ, ಸೂರ್ಯಕೋಟಿ ಸಮಪ್ರಭ, ಅದಕ್ಕೆ ಸಾವಿರ ಕೋಟಿ ಸೂರ್ಯರ ತಾಕತ್ತು ಆ ಸುದರ್ಶನಕ್ಕಿದೆ. ಹಾಗಾಗಿ ಅಕ್ಕಪಕ್ಕದ ಮನೆಯವರು ಏನು ಲಿಂಬೆಹಣ್ಣು ಹಾಕಿದರೆ ಸಮಸ್ಯೆನೇ ಇಲ್ಲ. ಯಾಕೆ ಸುದರ್ಶನ ಹೋಮ ಮಾಡೋದು ಬೇಡ, ಸುದರ್ಶನ ಇದ್ದರೆ ಸಾಕು. ಆ ಸುದರ್ಶನ ಅದನ್ನೆಲ್ಲ ದೂರ ಮಾಡುವ ಶಕ್ತಿ ಅದಕ್ಕಿದೆ. ರೀ ಬೆಳಿಗ್ಗೆ ಎದ್ದಾಗ ಕುಂಕುಮ ಬಿದ್ದಿತ್ರಿ, ಪಾಪ ಯಾರೋ ಹೋಗ್ತಿದ್ರು ಕುಂಕುಮ ಕೈದಾರಿ ಬಿತ್ತು, ನಮಗೆ ಭಯ ಯಾರೋ ಕುಂಕುಮ ಹಾಕಿದ್ದಾರೆ ಮನೆಗೆ ಅಂತ. ಅದು ಏನು ಸಮಸ್ಯೆ ಇದ್ದರೂ ಕೂಡ ಸುದರ್ಶನ ಮನೆಯೊಳಗಿದ್ದರೆ ಎಲ್ಲದೂ ಅದರ್ಶನ ಆಗಿಬಿಡುತ್ತೆ, ಸಮಸ್ಯೆ ನಮ್ಮನ್ನು ಕಾಡುವುದಿಲ್ಲ. ದೇವರ ಹತ್ರ ಸುದರ್ಶನವನ್ನು ಕೇಳಬೇಕಂತೆ. ಸುದರ್ಶನ ಅಂತಂದರೆ ಅದೊಂದು ರಕ್ಷಾಸ್ತ್ರ, ಅದನ್ನು ಕೊಟ್ಟರೆ ನಮಗೆಲ್ಲ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಅಂತ. ಸುದರ್ಶನ ಅಂತಂದರೆ ನಮ್ಮ ಆಚಾರ್ಯರು ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ, ಸುದರ್ಶನ ದ್ವಯಂ, ಎರಡು ಸುದರ್ಶನ ಅಂತ. ಸುದರ್ಶನ ಅಂತ ದರ್ಶನ ಅಂದರೆ ಶಾಸ್ತ್ರ, ಸುದರ್ಶನ ಅಂತಂದರೆ ಒಳ್ಳೆಯ ತತ್ವಜ್ಞಾನವನ್ನು ಕೊಡತಕ್ಕಂತಹ ದರ್ಶನ. ಆ ಶಾಸ್ತ್ರದ ದರ್ಶನ ನಮಗಾಗಬೇಕು ಅಂತ ಕೇಳಬೇಕಂತೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪಕ್ಕದಲ್ಲಿ ತಿಮ್ಮಪ್ಪನ ಹತ್ರ ಸುದರ್ಶನ ಅಂತ ಒಂದಿದೆ, ಅದನ್ನು ಕಟ್ಟಿಕೊಂಡ್ರೆ ದೇವರ ದರ್ಶನ ಬೇಗ ಆಗಿಬಿಡುತ್ತದೆ ಅಂತ. ನಾವು ಸುದರ್ಶನ ನಮಗೆ ಯಾಕೆ ಬೇಕು ಅಂತಂದರೆ ಭಗವಂತನ ದರ್ಶನ ಆಗಲಿಕ್ಕೆ ಪ್ರತಿಬಂಧಕವಾದ್ದು ನಿವಾರಣೆ ಆಗಬೇಕಾದರೆ ಆ ಸುದರ್ಶನ ಬೇಕು. ಸುದರ್ಶನ ಪ್ರತಿಬಂಧಕವನ್ನು ನಿವಾರಣೆ ಮಾಡಿ ಭಗವಂತನ ಒಳ್ಳೆಯ ದರ್ಶನವನ್ನು ನಮಗೆ ಕೊಡ್ತದೆ. ನಾವು ನಾರಾಯಣ ದೇವರ ಹತ್ರ ಕೇಳಬೇಕಾದ್ದು, ಸ್ವಾಮಿ ನಿಮ್ಮ ಶಿಲಾ ವಿಗ್ರಹದ ದರ್ಶನ ಆಯಿತು, ಸಚ್ಚಿದಾನಂದ ಮೂರ್ತಿಯ ಒಳ್ಳೆಯ ದರ್ಶನ ನಮಗಾಗಬೇಕು ಅಂತ ದೇವರ ಹತ್ರ ಕೇಳಬೇಕಂತೆ. ನಮ್ಮ ಆಚಾರ್ಯರು ಬದರಿಗೆ ಹೋದರೆ ನಾರಾಯಣ ದೇವರ ದರ್ಶನ ಆಯಿತಂತೆ, ಎರಡನೇ ಬದರಿಗೆ ಹೋದರೆ ವೇದವ್ಯಾಸ ದೇವರ ದರ್ಶನ ಆಯಿತಂತೆ, ಮೂರನೇ ಬದರಿಗೆ ಹೋದರೆ ಮೂಲರೂಪಿಯಾದ ನಾರಾಯಣನ ದರ್ಶನ ಆಯಿತಂತೆ, ಎಲ್ಲ ಅವತಾರಗಳ ದರ್ಶನ ಆಚಾರ್ಯರಿಗಾಯಿತು. ನಾವು ನಾರಾಯಣ ದೇವರ ಹತ್ರ ಬದರಿಗೆ ಹೋದರೆ ಕೇಳಬೇಕಾದ್ದು ಏನು ಅಂತಂದರೆ, ಸ್ವಾಮಿ ಇಷ್ಟು ದೂರ ಬಂದಿದ್ದೇವೆ, ನಮಗೆ ನಿಮ್ಮ ದರ್ಶನ ಮಾಡಿಸಿ, ಭಗವಂತನ ದರ್ಶನ. ನಾರಾಯಣ ದೇವರ ಮೂರ್ತಿ ನೋಡ್ತೇವೆ, ಆಯಿತು ಜನ್ಮ ಸಫಲ ಆಯಿತು, ಹೌದು ಅಷ್ಟಕ್ಕೆ ಮುಗಿಯುವುದಿಲ್ಲ. ಅದರ ಒಳಗೆ ಕಾಣದೇ ಇರತಕ್ಕಂತಹ ಭಗವಂತನ ಆ ಸ್ವರೂಪ ದರ್ಶನ ನಮಗಾಗಬೇಕು ಅಂತ ಬಯಸಬೇಕಂತೆ. ಅಗ್ನಿ ಬದರಿಗೆ ಹೋಗಿ ನಾರಾಯಣ ದೇವರ ಹತ್ರ ಸುದರ್ಶನವನ್ನು ಹಿಡ್ಕೊಂಡು ಬಂದ. ಅರ್ಜುನ ಕೇಳಿದ್ದು ರಥ ಬತ್ತಳಿಕೆ, ನಾರಾಯಣ ದೇವರ ಹತ್ರ ಕೇಳಲಿಲ್ಲ, ಕೇಳಿದ್ದು ಸುದರ್ಶನ ಮಾತ್ರ ಕೇಳಿತ್ತು. ಅದು ಯಾಕೆ ಅಂತಂದರೆ ಅರ್ಜುನನಿಗೆ ಕೊಡಲಿಕ್ಕಲ್ಲ, ನಮ್ಮ ದೇವರಿಗೆ ಕೊಡಲಿಕ್ಕೆ. ನೋಡಿ ಅಗ್ನಿಯ ಅನುಸಂಧಾನ ಎಷ್ಟು ಚೆನ್ನಾಗಿದೆ ನೋಡಿ. ಈ ಅಗ್ನಿ ರಥ ಕೇಳ್ಬೋದಿತ್ತು, ಬಿಲ್ಲು ಕೇಳ್ಬೋದಿತ್ತು, ಕೇಳಲಿಲ್ಲ ಅವನು, ಕೇಳಿದ್ದು ಸುದರ್ಶನ. ಯಾಕೆಂತಂದರೆ ಅರ್ಜುನನಿಗೆ ಕೊಡೋದಕ್ಕಿಂತ ಮುಂಚೆ ನಮ್ಮ ದೇವರಿಗೆ ಸಮರ್ಪಣೆ ಮಾಡಬೇಕು. ಇದು ಒಳ್ಳೆಯ ಚಿಂತನೆ ನೋಡಿ. ಯಾವುದೇ ಒಂದು ನಾವು ದೇವತೆ, ಅರ್ಜುನ ಅಂದರೆ ಒಬ್ಬ ದೇವತೆ, ಅವನನ್ನು ಆರಾಧನೆ ಮಾಡಬೇಕು ಅಂತಂದರೆ ದೇವರನ್ನು ಆರಾಧನೆ ಮಾಡಿ, ಮೊದಲು ದೇವರು ಆಮೇಲೆ ಇತರ ದೇವತೆಗಳು. ಏನೇ ಇರಲಿ, ಯಾವುದೇ ಒಂದು ಪೂಜೆ ಇರಲಿ, ಮೊದಲು ದೇವರ ಪೂಜೆ ಮಾಡಿ ಆಮೇಲೆ ಇತರ ದೇವತೆಗಳ ಪೂಜೆ ಮಾಡಿ. ಯಾಕಿದನ್ನು ಒತ್ತುಕೊಟ್ಟು ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಗೌರಿ ಪೂಜೆ, ಏನು ಗೌರಮ್ಮನ ಪೂಜೆ ಅಂತಂದರೆ, ಗೌರಮ್ಮನೇ ಬೆಳಗಿನಿಂದ ರಾತ್ರಿ ಅಲ್ಲ, ಅದಕ್ಕೆ ಹಿಂದಿನ ದಿವಸನೇ ಪ್ರಾರಂಭ ಆಗ್ತದೆ, ಗೌರಮ್ಮ 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 ಅಂತ. ನಮ್ಮ ದೇವರು ಮಿಕಾ 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 ಅಂತ ನೋಡ್ತಾ ಇರಬೇಕು, ಕೇಳುವವರೇ ಇರುವುದಿಲ್ಲ. ಗೌರಮ್ಮನ ಪೂಜೆ ಮಾಡಿ, ಗಣೇಶನ ಹಬ್ಬ ಮಾಡಿ, ಬೇಡ ಅಂತ ಹೇಳೋದಿಲ್ಲ, ಆದರೆ ಗಣೇಶನ ಪೂಜೆ ಮಾಡುವಾಗ ನಮ್ಮ ದೇವರನ್ನು ಮರೆಯಬೇಡಿ, ಭಗವಂತನನ್ನು ಮರೆಯಬೇಡಿ. ದೇವರನ್ನು ಮರೆತು ನಮ್ಮ ಇತರ ದೇವತೆಗಳ ಪೂಜೆ ಅಲ್ಲ. ಯಾವುದೇ ದೇವತೆ ಪ್ರಸನ್ನ ಆಗಬೇಕಾಗಿದ್ದರೆ ಶಿವರಾತ್ರಿ ರುದ್ರದೇವರ ಪೂಜೆ ಮಾಡ್ತೇವೆ, ಆದರೆ ಶಿವದೇವರು ಪ್ರಸನ್ನನಾಗಬೇಕಾಗಿದ್ದರೆ ಭಗವಂತನನ್ನು ಮರೆಯಬೇಡಿ,
ದೇವರನ್ನು ಮರೆತರೆ ಶಿವದೇವರು ರುದ್ರದೇವರು ಮಾತಾಡುವುದಿಲ್ಲ ಅಂತ. ಹಾಗಾಗಿ ಮೊದಲು ಯಾವುದೇ ದೇವತೆಯನ್ನು ನಾವು ಒಲಿಸಿಕೊಳ್ಳಬೇಕಾಗಿದ್ದರೆ ಮೊದಲು ಭಗವಂತನಿಗೆ, ಮೊದಲು ದೇವರ ಕಾಣಿಕೆ ಮೊದಲು ತೆಗೆದಿಟ್ಟು ಇತರ ದೇವತೆಗಳ ಪೂಜೆ ಮಾಡಿ. ಅಗ್ನಿ ನಮಗೆ ತೋರಿಸಿಕೊಟ್ಟ ಬೆಳಕು ಇದು. ಅಗ್ನಿಯಿಂದ ಸಿಕ್ಕಿದ ಪ್ರಕಾಶ ಏನು ಅಂತಂದರೆ ಅರ್ಜುನನಿಗೆ ಅಂದರೆ ದೇವತೆನೇ ಇಂದ್ರನೇ ಅವನಿಗೆ ಕೊಡಬೇಕಾಗಿದ್ದರೆ ಮೊಟ್ಟ ಮೊದಲು ನಾವು ದೇವರಿಗೆ ಕಾಣಿಕೆಯನ್ನು ಕೊಡಬೇಕು. ಏನ್ರಿ ದೇವರಿಗೆ ಕಾಣಿಕೆ ಕೊಡೋದು? ನಾವ್ಯಾರು ದೇವರಿಗೆ ಕಾಣಿಕೆ ಕೊಡಲಿಕ್ಕೆ? ದೇವರದನ್ನೇ ದೇವರಿಗೆ ಕೊಡೋದು. ನಮ್ಮ ಆಚಾರ್ಯರು ಹೇಳ್ತಾರೆ, ಸಮುದ್ರಂ ಅರ್ಘ್ಯೇಣ ಪೂರಯತಿ, ಸಮುದ್ರಕ್ಕೆ ಹೋಗ್ತೇವೆ ಅರ್ಘ್ಯ ಕೊಡ್ತೇವೆ ಅಂತ. ಯಾರ್ದು ಆ ನೀರು? ಯಾರಪ್ಪನ ಆಸ್ತಿ? ಸಮುದ್ರದ್ದೇ ನೀರು ತೆಗೆಯೋದು, ಸಮುದ್ರಕ್ಕೇ ನಾವು ಅರ್ಘ್ಯೆಯನ್ನು ಕೊಡೋದು. ನಾವು ಮನೆಯಿಂದ ನೀರು ಇಟ್ಕೊಂಡು ಹೋಗುವುದಿಲ್ಲ ಸಮುದ್ರಕ್ಕೆ ಹೋಗುವಾಗ ಅರ್ಘ್ಯ ಕೊಡಲಿಕ್ಕೆ. ದಾಸರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಅದು ನೀರಿನಿಂದ ನೀರನ್ನು ನಾವು ಆರಾಧನೆ ಮಾಡಿದ ಹಾಗೆ ಅಂತ ದಾಸರು ಅದನ್ನು ಹೇಳ್ತಾರೆ. ಹಾಗೆ ಅಗ್ನಿ ಭಗವಂತನ ಸೇವೆ ಮಾಡಬೇಕು, ಭಗವಂತನಿಂದಲೇ ಪಡೆದು ಭಗವಂತನಿಗೇ ಕೊಡುವಂಥದ್ದು. ಭಗವಂತನದ್ದೇ ಸುದರ್ಶನ, ಭಗವಂತನ ಹತ್ರನೇ ಕೇಳಿ ಭಗವಂತನಿಗೇ ಕೊಡತಕ್ಕಂಥದ್ದು. ಮೊದಲನೇ ಪೂಜೆ ಕೃಷ್ಣನನ್ನು ನೆನಪಿಸಿಕೊಳ್ತಾನೆ ಅಗ್ನಿ. ಹಾಗಾಗಿ ಅಗ್ನಿಯ ಕಾರ್ಯ ಸುಗಮ ಇದು ನಾವು ಚಿಂತನೆ ಮಾಡಬೇಕಾದ್ದು. ನೇರ ವರುಣನ ಹತ್ರ ಬರ್ತಾನೆ ಅಗ್ನಿ. ನಮ್ಮ ದೃಷ್ಟಿಯಲ್ಲಿ ಅಗ್ನಿ ಮತ್ತು ವರುಣ ವಿರುದ್ಧ. ನೀರಿದ್ದಲ್ಲಿ ಬೆಂಕಿ ಇರುವುದಿಲ್ಲ, ಬೆಂಕಿ ಇದ್ದಲ್ಲಿ ನೀರಿರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ದೇವತೆಗಳಲ್ಲಂತಹ ವಿರೋಧ ಇಲ್ಲ, ನಾವು ಮಾಡಿದ ವಿರೋಧಗಳು ಅಷ್ಟೇ. ಅಗ್ನಿಗೂ ನೀರಿನ ದೇವತೆಯಾದ ವರುಣನಿಗೂ ವಿರೋಧ ಇಲ್ಲ. ಅಗ್ನಿ ನೇರ ವರುಣನ ಹತ್ರ ಬರ್ತಾನೆ. ಒಂದು ವೇಳೆ ವಿರೋಧ ಇದ್ದಿದ್ದರೆ ವರುಣನ ಹತ್ರ ಯಾಕೆ ಬರ್ತಿದ್ದ? ಅಗ್ನಿ ವರುಣದೇವರ ಹತ್ರ ಬಂದ, ವರುಣದೇವರು ಸತ್ಕಾರ ಮಾಡಿದರು ಅಗ್ನಿಗೆ, ಕೇಳಿದರು ವರುಣ ಏನು ಬೇಕು ಅಂತ. ಅಗ್ನಿ ಹೇಳ್ದ, ಆ ಗಂಡಿವದನಸು ನಿನ್ನ ಹತ್ರ ಇದೆ, ಅದನ್ನು ಕೊಡು ಅಂತ ಕೇಳಿದ. ಆಯಿತು ಅಂತ ಹೇಳಿದ. ನಿನ್ನ ರಥ ಇದೆ ಅಂತ ಕೊಡು ಅಂತ ಕೇಳಿದ. ವರುಣ ಕೇಳಲಿಲ್ಲ ಯಾಕೆ ಅಂತ. ಯಾಕೆ ಅಂತಂದರೆ ಅದು ಒಂದು ನ್ಯಾಸ ಅಂತ. ಅದು ಏನು ಗೊತ್ತಾ? ರಥ ಏನು ಗಾಂಡೀವ? ಗಾಂಡೀವ ಅದು ಬ್ರಹ್ಮದೇವರ ಆಯುಧ ಅಂತ. ಬ್ರಹ್ಮದೇವರಲ್ಲಿ ಕೈಯಲ್ಲಿ ಮಿನುಗುವ ಆಯುಧ ಅದು ಗಾಂಡೀವ ಧನುಸ್ಸು. ಅದನ್ನು ಬ್ರಹ್ಮದೇವರು ರುದ್ರದೇವರಿಗೆ ಕೊಟ್ಟಿದ್ರು. ಒಂದು ಅಂಶ ಅದು ಚಂದ್ರನಿಗೆ, ಒಂದು ಅಂಶ ಇಂದ್ರನಿಗೆ, ಒಂದು ಅಂಶದಿಂದ ವರುಣನಿಗೆ. ಹಾಗಾಗಿ ವರುಣನಲ್ಲಿ ಗಾಂಡೀವ ಧನುಸ್ಸು ಇತ್ತು. ಅದನ್ನು ಅಗ್ನಿ ಕೇಳಿದ, ವರುಣದೇವರು ಅಗ್ನಿಗೆ ಕೊಟ್ಟರು. ಯಾಕೆಂದರೆ ಗೊತ್ತಿದ್ದು ಅರ್ಜುನನಿಗೆ ಕೊಡಲಿಕ್ಕೆ ಅಂತ. ಅದರ ಜೊತೆಗೇ ಅಕ್ಷಯ ಬಾಣಗಳುಳ್ಳಂತಹ ಬತ್ತಳಿಕೆ. ಬತ್ತಳಿಕೆ ಅಂತಂದರೆ ಬಾಣ ಇಡತಕ್ಕಂತಹದ್ದು ಒಂದು ಜಾಗ. ಅದು ಕ್ಷತ್ರಿಯನ ಹತ್ರ ಇರಲೇಬೇಕು. ಎರಡು ಭುಜಗಳಲ್ಲಿ ಜ್ಯೋತು ಬಿದ್ದಿರ್ತದೆ. ಅದು ಯಾಕೆಂದರೆ ಬಾಣಗಳನ್ನು ಇಡಲಿಕ್ಕೋಸ್ಕರ. ಎರಡು ಕೈಯಿಂದಲೂ ಬಾಣ ತೆಗೆಯುವವ ಅರ್ಜುನ, ಸವ್ಯಸಾಚಿ ಅವ. ಹಾಗಾಗಿ ಬತ್ತಳಿಕೆಯನ್ನು ಕೊಟ್ಟ. ನಮ್ಮಲ್ಲಿ ಬ್ಯಾಗ್ ಕೊಡ್ತಾರೆ, ಬರೀ ಬ್ಯಾಗ್ ಕೊಡೋದಿಲ್ಲ, ಒಂದು 10 ರೂಪಾಯಿ ಹಾಕಿ ಕೊಡ್ತಾರೆ. ವರುಣ ಬತ್ತಳಿಕೆ ಕೊಟ್ಟರೆ ಬರೀ ಬತ್ತಳಿಕೆ ಕೊಡಲಿಲ್ಲ ಅಂತೆ, ಅದರಲ್ಲಿ ಬಾಣ ತುಂಬಿಸಿ ಕೊಟ್ಟ ಅಂತೆ. ಎಷ್ಟು ಬಾಣ ಇಟ್ಟ ಅದರಲ್ಲಿ ಅಂದರೆ ಖಾಲಿ ಆಗದಿದ್ದಷ್ಟು, ತೆಗೆದಷ್ಟು ಬರತಕ್ಕಂತಹ ಬತ್ತಳಿಕೆಯನ್ನು ತುಂಬಿಸಿ ಕೊಟ್ಟ ಅಂತೆ. ವರುಣನನ್ನು ನಾವು ಚಿಂತನೆ ಮಾಡಬೇಕಂತೆ. ನಾವು ಶನ್ನೋ ಮಿತ್ರ ಶಂ ವರುಣ, ಯಾರಾದರೂ ದೊಡ್ಡವರು ಬಂದರೆ ಶಂ ವರುಣ ಅಂತ ಸ್ತೋತ್ರ ಮಾಡ್ತೀವಿ. ನಾವು ಏನಾದರೂ ಅಧ್ಯಯನ ಪ್ರಾರಂಭ ಮಾಡಬೇಕಾದ್ರೆ ಶನ್ನೋ ಮಿತ್ರ ಶಂ ವರುಣ ಅಂತ ಶಾಂತಿ ಮಂತ್ರ ಹೇಳ್ತೇವೆ ನಾವು. ಯಾಕೆ ವರುಣನನ್ನು ಸ್ತೋತ್ರ ಮಾಡ್ತೇವೆ ನಾವು ಅಂತಂದರೆ, ವರುಣ ನಮಗೆ ಒಂದು ಪರ್ಸು ಕೊಡ್ತಾನೆ, ಅಷ್ಟೇ ಅಲ್ಲ ಪರ್ಸು ತುಂಬಿಸಿ ಕೊಡ್ತಾನೆ. ಎಷ್ಟು ಕೊಡ್ತಾನೆ ಅಂದರೆ ಖಾಲಿಯಾಗದಿದ್ದಷ್ಟು. ಹಾಗಾಗಿ ವರುಣನನ್ನು ಬರೀಬೇಡಿ. ಯಾರೋ ಬೈತಿದ್ರು, ಅದೇನ್ರಿ ಮೆಡ್ರಾಸಿಗೆ ವರುಣ ತೊಂದರೆ ಮಾಡ್ತಾನೆ ಅಂತ. ವರುಣ ತೊಂದರೆ ಮಾಡುವವ ಅಲ್ಲ, ವರುಣ ಅನುಗ್ರಹ ಮಾಡುವವ. ವರುಣ ಎಂದೂ ಕೀಟ್ಲೆ ಮಾಡುವುದಿಲ್ಲ, ವರುಣ ಅನುಗ್ರಹ ಮಾಡುವವ. ಯಾಕೆಂದರೆ ನೀರು ಯಾರಿಗೆ ಬೇಡ, ನೀರು ಎಲ್ಲರಿಗೂ ಬೇಕು. ವರುಣ ನೀರು ಕೊಡಲಿಲ್ಲ ಅಂದರೆ ಕಣ್ಣೀರು ಬರ್ತದೆ ಅಷ್ಟೇ, ಎಲ್ಲಿಯಾದರೂ ಒಂದು ನೀರು ಬೇಕೇ ಬೇಕು. ವರುಣ ಅನುಗ್ರಹ ಮಾಡುವವ, ಕೊಟ್ಟರೆ ಪೂರ್ಣವಾಗಿ ಕೊಡ್ತಾನೆ. ಹಾಗಾಗಿ ವರುಣನನ್ನು ನಾವು ಚಿಂತನೆ ಮಾಡಬೇಕಾದ್ದು. ಅಕ್ಷಯ ತುಣೀರವನ್ನು ಕೊಡ್ತಾನೆ, ರಥವನ್ನು ಕೊಡ್ತಾನೆ. ರಥ ಮಾತ್ರ ಅಲ್ಲ, ಎರಡು ಕುದುರೆಗಳನ್ನು, ಒಳ್ಳೆಯ ಕುದುರೆಗಳನ್ನು ಒಳಗೊಂಡ ರಥವನ್ನು ಕೊಟ್ಟ ಅಂತ. ರಥ ಅಷ್ಟೇ ಅಲ್ಲ, ರಥದಲ್ಲಿ ಒಂದು ಧ್ವಜ ಅಂತ, ಆ ಧ್ವಜದಲ್ಲಿ ಹನುಮಂತ ದೇವರು ಸಹಿತವಾಗಿ ರಥವನ್ನು ಕೊಟ್ಟ ಅಂತ.
ಅದು ಯಾರ್ದು ವ್ರತ ಅಂತ ನಮ್ಮ ಆಚಾರ್ಯರು ಹೇಳ್ತಾರೆ, ರಾಮದೇವರ ವ್ರತ ಅದು. ರಾಮದೇವರು ಯುದ್ಧಕ್ಕೆ ಉಪಯೋಗ ಮಾಡಿಕೊಂಡಿರತಕ್ಕಂತಹ ವ್ರತ ಅಂತ. ರಾಮದೇವರ ಆ ಯುದ್ಧದಲ್ಲಿ ರಾವಣನ ಜೊತೆಗೆ ಯುದ್ಧ ಮಾಡುವಾಗ ರಥದಲ್ಲಿ ಕೂತಿದ್ದ ಅಂತ. ಹನುಮಂತ ದೇವರು ಧ್ವಜದಲ್ಲಿಯೂ ಕೂತಿದ್ರು ಅಂತ. ಆ ಹನುಮಂತ ದೇವರು ಏನು ಹೆಸರು ಗೊತ್ತೋ? ಜಯ ಅಂತ ಹೆಸರಂತೆ. ಜಯರೂಪಿ ಸ್ಥಿತಃ ರಥೇ ಅಂತ, ಜಯರೂಪಿಯಾಗಿ ಕೂತಿದ್ದ ಅಂತೆ. ಅಂದರೆ ರಥದ ಮೇಲೆ ಆ ಪತಾಕೆ ಹಾರ್ತಾ ಇದೆ ಅಂತಂದರೆ, ಹನುಮಂತ ದೇವರು ಕುಣಿತಾ ಇದ್ದಾರೆ ಅಂತಂದರೆ ಆ ಜಯಲಕ್ಷ್ಮಿ ಕುಣಿತಾ ಇರ್ತಾಳೆ ಅಂತ ಅರ್ಥ. ಸೋಲೇ ಇಲ್ಲ ಅಂತ. ರಾಮದೇವರು ಸೋಲು ಕಾಣದ ಮಹಾಕ್ಷತ್ರಿಯ. ಅದೇ ರಥವನ್ನು ಅಗ್ನಿ ತಂದು ಅರ್ಜುನನಿಗೆ ಕೊಡ್ತಾನೆ, ಸುದರ್ಶನವನ್ನು ಕೃಷ್ಣನಿಗೆ ಕೊಡ್ತಾನೆ. ಕೃಷ್ಣನೂ ಸಂತುಷ್ಟನಾದ. ದೇವರಿಗೆ ಬೇಕಾ ಸುದರ್ಶನ? ಇರಲಿಲ್ವ ಸುದರ್ಶನ? ದೇವರ ಕೈಯಲ್ಲಿ ಸುದರ್ಶನ ಇತ್ತು. ಅಗ್ನಿ ಕೊಟ್ಟ, ಎರಡು ಸುದರ್ಶನ ಆಯ್ತಾ? ಇಲ್ಲ ಅಂತ ಹೇಳಿದರು. ಒಂದೇ ಆಯಿತು. ಮೊದಲನೇ ಸುದರ್ಶನ, ಅಗ್ನಿ ಕೊಟ್ಟ ಸುದರ್ಶನ, ಎರಡು ಒಂದೇ ಆಯಿತು. ಇದನ್ನು ನಾವು ಅನುಸಂಧಾನ ಮಾಡಬೇಕಾದ ಏನು ಅಂತಂದರೆ, ಅಗ್ನಿ ಅಹಂಕಾರದಿಂದ ಬೀಗ್ಲಿಕ್ಕಿಲ್ಲ. ನಾನು ಕೃಷ್ಣನಿಗೆ ಸುದರ್ಶನ ಕೊಟ್ಟೆ, ಬೀಗ್ಲಿಕ್ಕಿಲ್ಲ. ಯಾಕೆಂದರೆ ಸುದರ್ಶನ ತರುವಾಗ ತೋರಿಸಿದ ನಮ್ಮ ದೇವರು ಕೈಯಲ್ಲಿ ಸುದರ್ಶನ ಇದೆ. ಹಾಗೆ ಅಂತ ಅಗ್ನಿ ಕೊಡದೇ ಇರಲಿಲ್ಲ, ಸ್ವಾಮಿ ನಂದೊಂದು ಪ್ರೆಸೆಂಟೇಷನ್ ತಗೋ ಅಂತ. ಅದು ಎರಡೂ ಒಂದಾಯ್ತಂತೆ. ಮೊದಲನೇ ಸುದರ್ಶನ, ಎರಡನೇ ಸುದರ್ಶನ, ಎರಡೂ ಒಂದಾಯಿತು. ನಮ್ಮ ದೇವರ ಕೈಯಲ್ಲಿ ಸೇರಿತು. ಕೆಲವರದ್ದು ಪ್ರಶ್ನೆ, ದೇವರಿಗೆ ಯಾಕ್ರಿ ದುಡ್ಡು, ಅವರ ಹತ್ರನೇ ಎಲ್ಲ ಇದೆ, ದೇವರಿಗೆ ಯಾಕೆ ಕಾಣಿಕೆ ಅಂತ ಕೆಲವರದ್ದು ಪ್ರಶ್ನೆ. ಹಾಗೆ ಅಗ್ನಿ ಆಲೋಚನೆ ಮಾಡಿದರೆ, ಕೃಷ್ಣನ ಕೈಯಲ್ಲಿ ಸುದರ್ಶನ ಇದೆ, ಯಾಕೆ ನಾನು ಕೊಡಬೇಕು? ಆಲೋಚನೆ ಮಾಡಲಿಲ್ಲ. ದೇವರಿಗೆ ನಾವು ಏನು ಕೊಡಬಹುದು? ಏನು ಕೊಟ್ಟರೂ ದೇವರ ಹತ್ರ ಇರ್ತದೆ. ಹಾಗಾಗಿ ಭಗವಂತನ ಕೈಯಲ್ಲಿ ಮಿನುಗುವ ಚಕ್ರ, ಅದಕ್ಕೆ ನಂದೂ ಒಂದು ಕಾಣಿಕೆ ಇರಲಿ ಅಂತ ಅಗ್ನಿ ಕೊಟ್ಟ. ದೇವರದನ್ನು ಸ್ವೀಕಾರ ಮಾಡಿದ. ಯಾಕೆಂದರೆ ನಮ್ಮ ಆಚಾರ್ಯರೊಂದು ಮಾತು ಹೇಳ್ತಾರೆ, ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ಅಂತ. ನಾವು ದೇವರಿಗೆ ಏನಾದರೂ ಕೊಟ್ಟರೆ ದೇವರು ಮೊದಲೇ ಪ್ರೀತನಾದವ. ಅವನಿಗೆ ನಾವು ಕೊಟ್ಟದ್ರಿಂದ ಏನು ಆಗಬೇಕಾದ್ದೇನಿಲ್ಲ. ಯಾಕೆಂದರೆ ಅವನು ಪೂರ್ಣನಾದವ. ಪೂರ್ಣನಾದವನಿಗೆ ಇನ್ನೇನು ಕೊಡಲಿಕ್ಕಿದೆ? ಅಪರಿಪೂರ್ಣರಿಗೆ ನಾವು ಕೊಡ್ಬೋದು ಅಷ್ಟೇ ಹೊರತು ಪೂರ್ಣನಾದವರಿಗೆ ಏನೂ ಕೊಡಲಿಕ್ಕಿಲ್ಲ. ಒಂದ್ಸಲ ನಾನು ಬದರಿಯಲ್ಲಿದ್ದೆ. ಬದರಿಯಲ್ಲಿ ರಾಮದೇವರ ಪೂಜೆ ಮಾಡ್ತಾ ಇದ್ದೆ. ಅಲ್ಲಿಯ ಅಧಿಕಾರಿಗಳು, ಧರ್ಮಾಧಿಕಾರಿಗಳು ಬಂದು ಪೂಜೆಗೆಲ್ಲ ಕೂತಿದ್ದರು. ಪೂಜೆ ಎಲ್ಲ ಮುಗಿಯಿತು. ಮುಗಿದ ಮೇಲೆ ಪ್ರಸಾದ ತಗೊಂಡ್ರು. ತಗೊಂಡ ಮೇಲೆ ಬಂದು ಕೂತು ಕೇಳಿದರು, ಸ್ವಾಮಿ ನೀವು ಪೂಜೆ ಮಾಡಿದರೆ? ಹೌದು. ಪೂಜೆ ಮಾಡಿದ ಮೇಲೆ ಅದೇನು ಕೊನೆಗೆ ಒಂದು ಚಾಮರ ಬೀಸಿದ್ದೀರಿ, ಒಂದು ಬೀಸಣಿಗೆಯಲ್ಲಿ ಗಾಳಿ ಹಾಕಿದ್ದೀರಿ, ಅದೆಲ್ಲ ಏನು ಅಂತ ನಾನು ವೈಭವೀಕರಿಸಿ ಹೇಳಿದೆ. ಹೌದು, ನಾವು ಅದಕ್ಕೆ ಬೀಸಿದರೆ ದೇವರಿಗೆ ಗಾಳಿ ಭಾಳ ಒಳ್ಳೆಯದು, ನಾವು ಚಾಮರ ಹಾಕಿದರೆ ಗಾಳಿ ಅದು ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ವ್ಯಜನಂ ಸಮರ್ಪಯಾಮಿ, ದೇವರಿಗೆ ಗಾಳಿಯನ್ನು ಹಾಕಬೇಕಾದ್ದು ಸಮ ಪರಿಹಾರಕ್ಕೆ. ಆ ಧರ್ಮಾಧಿಕಾರಿ ಕೇಳಿದರು, ಸ್ವಾಮಿ ನೀವು ಇವಾಗ ಎಲ್ಲಿದ್ದೀರಿ ಅಂತ. ನಾವು ಇರೋದು ಬದರಿಯಲ್ಲಿ. ಬದರಿಯಲ್ಲಿ ಚಾಮರ ಹಾಕಿದರೆ ಏನಾಗುತ್ತೆ ಅಂತ ಕೇಳಿದರು. ಬದರಿಯಲ್ಲಿ ದೇವರಿಗೆ ಗಾಳಿ ಬೀಸಿದರೆ ಏನಾಗುತ್ತೆ? ನನಗೆ ಒಮ್ಮೆಲೆ ಎಚ್ಚರಿಕೆ ಆಯಿತು, ನನಗೆ ಬದರಿಯಲ್ಲಿ ಇದ್ದೇನೆ ಅಂತ. ಯಾಕೆಂದರೆ ನಮ್ಮೂರಿನಲ್ಲಿ ದೇವರಿಗೆ ಬೇಕಾಗಬೇಕು ಚಾಮರ, ಛತ್ರ, ವ್ಯಜನ ಎಲ್ಲ ಬೇಕು. ಯಾಕೆಂತಂದರೆ ದೇವರು ಬಿಸಿಯಲ್ಲಿರ್ತಾರೆ ಅಂತ. ಹಾಗಾಗಿ ಚಾಮರವೂ ಹಾಕಬೇಕು, ವ್ಯಜನನೂ ಬೇಕು ಅಂತ. ಬದರಿಯಲ್ಲಿ ಚಾಮರ ಹಾಕಿದರೆ ಮೊದಲೇ ಚಳಿ, ನಾವು ಚಾಮರ ಬೀಸಿದ್ರೆ ದೇವರು ಚಳಿಯಲ್ಲಿ ಇನ್ನೂ ಒದ್ದಾಡ್ತಾ ಇರ್ತಾರೆ. ವ್ಯಜನದಲ್ಲಿ ಬೀಸಣಿಗೆಯಲ್ಲಿ ಗಾಳಿ ಹಾಕಿದರೆ ಇನ್ನೂ ದೇವರು ಚಳಿಯಲ್ಲಿ ಒದ್ದಾಡ್ತಾರೆ. ಧರ್ಮಾಧಿಕಾರಿ ಕೇಳೇ ಬಿಟ್ಟು ಸುಮ್ಮನೆ ಇರಲಿಲ್ಲ ಅವರು. ಸ್ವಾಮಿ ಬದರಿಯಲ್ಲಿ ಚಾಮರ ಬೇಕಾ, ಬದರಿಯಲ್ಲಿ ವ್ಯಜನ ಬೇಕಾ ಅಂತ ಕೇಳಿದ. ಒಂದು ಕ್ಷಣ ನನಗೆ ಸ್ತಬ್ಧ ಆಗಿಬಿಟ್ಟೆ. ಅವನು ಹೌದು ಅಂತ ಕೊನೆಗೆ ಹೇಳಿದೆ. ನೋಡಿ ಧರ್ಮಾಧಿಕಾರಿಗಳೇ, ನೀವು ಬದರಿ ನಾರಾಯಣ ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡ್ತೀರಿ, ದೊಡ್ಡ ನೈವೇದ್ಯ ಸಮರ್ಪಣೆ ಮಾಡ್ತಾರೆ. ಅಲ್ಲಿ ಅದು ಬೆಟ್ಟದ ಉಪಾಧಿಯಲ್ಲಿ ನಾರಾಯಣ ದೇವರಿದ್ದಾರೆ. ನಾರಾಯಣ ಪರ್ವತ, ನರಪರ್ವತ ಅಂತ ಎರಡು ಪರ್ವತಗಳಿವೆ. ಆ ನಾರಾಯಣ ದೇವರಿಗೆ ಮಹಾ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾರೆ, ಮತ್ತು ಅದನ್ನೆಲ್ಲ ವಿತರಣೆ ಮಾಡ್ತಾರೆ. ನಾನು ಕೇಳಿದೆ, ನಾರಾಯಣ ದೇವರಿಗೆ ನೀವು ನೈವೇದ್ಯ ಸಮರ್ಪಣೆ ಮಾಡ್ತೀರಲ್ವಾ? ಹೌದು ಅಂತ ಅವರು ಭಾರಿ ವೈಭವೀಕರಿಸಿ ಹೇಳಿದರು. ಹೌದು, ನಾರಾಯಣ ದೇವರು ಬೆಟ್ಟದಲ್ಲಿರುವವರು, ಬೆಟ್ಟದ ಉಪಾಧಿಯಲ್ಲಿ ಮಹಾ ನೈವೇದ್ಯ, ಬದರಿಯ ವೈಶಿಷ್ಟ್ಯ ಅಂತೊಂದು ಅರ್ಧ ಹತ್ತು ನಿಮಿಷ ಮಾತಾಡಿದ್ರು. ನಾನು ಸುಮ್ಮನೆ ಕೂತ್ಕೊಂಡೆ. ನಾನು ಕೇಳಿದೆ, ನಿಮ್ಮ ದೇವರಿಗೆ ಹಸಿವಾಗ್ತದಾ? ಅವರಿಗೆ ತಲೆಬಿಸಿ ಆಯ್ತು. ಅವರಿಗೆ ಯಾಕೆಂದರೆ ಹಸಿವಾದರೆ ದೇವರಾಗ್ತಾರಾ? ಅವರಿಗೂ ಒಂದು ಪ್ರಶ್ನೆ ಬಂತು. ಅವರಿಗೂ ಏನು ಉತ್ತರ ಕೊಡಬೇಕು ಅಂತ ತೋಚಲಿಲ್ಲ. ನನ್ನ ಪ್ರಶ್ನೆಗೆ ಅವರ ಪ್ರಶ್ನೆ ಎರಡು ಉತ್ತರ ಸರಿ ಹೋಯ್ತು. ಇವಾಗ ನಾನು ಹಾಕಿದ್ದು ಬೀಸಣಿಗೆ ಗಾಳಿ, ಚಾಮರದ ಗಾಳಿ ಯಾಕೆ ಅಂತ ನನ್ನ ಹತ್ರ ಕೇಳಿದರು. ನೀವು ನೈವೇದ್ಯ ಸಮರ್ಪಣೆ ಮಾಡೋದು ಯಾಕೆ ಅಂತ ನಾನು ಕೇಳಿದೆ. ಅವರು ಸುಮ್ಮನೆ ಕೂತರು, ನಾನು ಸುಮ್ಮನೆ ಕೂತು. ಕೊನೆಗೆ ಉತ್ತರ ಏನು ಹೇಳಿದೆ ಅವರಿಗೆ ಅಂತಂದರೆ, ನೋಡಿ, ದೇವರು ಪರಿಪೂರ್ಣನಾದವ. ದೇವರಿಗೆ ಯಾವುದರ ಅವಶ್ಯಕತೆಯೂ ಇಲ್ಲ, ಯಾವುದೂ ಪ್ರತಿಬಂಧಕ ಆಗುವುದಿಲ್ಲ. ಚಳಿಯಲ್ಲಿ ದೇವರು ಒದ್ದಾಡುವುದೂ ಇಲ್ಲ, ಹಸಿವೆಯಿಂದ ದೇವರು ಬೇಕು ಅಂತ ಕೇಳುವುದೂ ಇಲ್ಲ ಅಂತ.
ನಾವು ಯಾಕೆ ದೇವರಿಗೆ ಕೊಡಬೇಕು ಅಂತಂದರೆ ನಮ್ಮ ಕರ್ತವ್ಯ ದೃಷ್ಟಿಯಿಂದ ನಾವೇನು ಸ್ವೀಕಾರ ಮಾಡ್ತೇವೆ ಅದನ್ನು ದೇವರಿಗೆ ಕೊಡಬೇಕು. ಪೂರ್ಣನಾದ ಭಗವಂತನಿಗೆ ಯಾವುದೂ ಬೇಡ, ಅಪರಿಪೂರ್ಣನಾದವನಿಗೆ ಮಾತ್ರ ಕೊಡೋದು. ನಮ್ಮ ಕರ್ತವ್ಯ ದೃಷ್ಟಿಯಿಂದ ನಾವು ಕೊಡಬೇಕು. ನೋಡಿ, ದೇವರಿಗೆ ನೈವೇದ್ಯ ಯಾಕೆ ಕೊಡ್ತೇವೆ? ದೇವರೇ ಹಸಿವು ಆಗಬಾರದು ಅಲ್ಲ, ಅಕಾಲದಲ್ಲಿ ಹಸಿವು ಆಗಬಾರದು, ಏಕಾದಶಿ ದಿವಸ ಹಸಿವು ಆಗಬಾರದು, ಊಟ ಮಾಡಿದ ಮೇಲೆ ಮತ್ತೆ ಪುನಃ ಹಸಿವು ಆಗಬಾರದು, ಅದು ರೋಗ ಆಗ್ತದೆ. ಹಾಗಾಗಿ ಕಾಲಕ್ಕೆ ಸರಿಯಾಗಿ ಹಸಿವಾಗಬೇಕು. ಹಸಿವಾದರೆ ಊಟ ಮಾಡಿದರೆ ಅದು ಜೀರ್ಣ ಆಗಬೇಕು. ಸ್ವಾಮಿ ಇದನ್ನು ಸ್ವೀಕಾರ ಮಾಡುವಂಥ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ಮಾಡುವ ಕ್ರಮ. ದೇವರಿಗೆ ನೈವೇದ್ಯ ಅಲ್ಲ, ನಮಗೆ ನೈವೇದ್ಯ ಅಂತದರ ಅರ್ಥ. ಅದಕ್ಕೆ ಹಾಗೇ ನಾನು ಹೇಳಿದೆ, ಚಾಮರ ದೇವರಿಗಲ್ಲ, ವ್ಯಜನ ದೇವರಿಗಲ್ಲ. ಎಲ್ಲಿಯಾದರೂ ಮಳೆಗಾಲ ಬಿಟ್ಟು ಚೆನ್ನೈಗೆ ಬಂದರೆ ಸೆಕೆ ಆಗದೇ ಇರಲಿ ಅಂತ ಬದರಿಯಲ್ಲಿ ದೇವರಿಗೆ ಚಾಮರ ಹಾಕುವುದು, ವ್ಯಜನ ಹಾಕುವುದು, ಸಂಸಾರದ ತಾಪ ನಮಗೆ ತಟ್ಟದೇ ಇರಲಿ ಅಂತ ಸ್ವಾಮಿಗೆ ನಾವು ವ್ಯಜನ ಚಾಮರದ ಸೇವೆಯನ್ನು ಮಾಡುವುದು. ಭಗವಂತನಿಗೆ ಯಾವುದು ಬೇಡ, ಅವನು ಪರಿಪೂರ್ಣನಾದವ. ಅಗ್ನಿ ತಂದ ಸುದರ್ಶನ ದೇವರಿಗೆ ಅವಶ್ಯಕತೆ ಇಲ್ಲ, ಭಗವಂತನ ಕೈಯಲ್ಲೇ ಸುದರ್ಶನ ಇದೆ. ಆದರೆ ಭಗವಂತ ತಿರಸ್ಕಾರ ಮಾಡುವುದಿಲ್ಲ. ನನ್ನಲ್ಲಿ ಇದೆ, ನಾವಾದರೆ ಸೊಕ್ಕಿನಿಂದ ಹೇಳ್ತೇವೆ, ನನ್ನ ಹತ್ರ ಇದ್ದರೆ ನನ್ನ ಹತ್ರ ಉಂಟ್ರಿ ಇದು ಬೇಡ ಅಂತ ನಾವು ಹೇಳಿ ಕಳಿಸ್ತೇವೆ. ನಮ್ಮ ದೇವರು ಹಾಗಲ್ಲ, ಔದಾರ್ಯ ಮೂರ್ತಿ. ಹಾಗಾಗಿ ಏನು ಕೊಟ್ಟರೂ ತಗೊಳ್ತಾನೆ ಅವನು, ಇಲ್ಲ ಅಂತಲ್ಲ. ನಿಮಗೆ ಕೊಡಬೇಕು ಅಂತಿದೆ ಕೊಡಿ, ನಮ್ಮ ಹಾಗೆ ಹ್ಯಾಂಡ್ ಬಿಲ್ಲಲ್ಲಿ ಪ್ರಿಂಟ್ ಮಾಡಿಸುವುದಿಲ್ಲ. ಆಶೀರ್ವಾದವೇ ಉಡುಗೊರೆ ಅಂತ ಹೇಳೋದಿಲ್ಲ ದೇವರು. ಒಳಗಿಂದ ಬೇಕು ಅಂತ ಇರ್ತದೆ, ಹೊರಗಿಂದ ಆಶೀರ್ವಾದವೇ ಉಡುಗೊರೆ. ಒಬ್ಬರ ಹತ್ರ ಕೇಳಿದೆ, ನೀವು ಯಾಕೆ ಹಾಕ್ತೀರಿ ಆಶೀರ್ವಾದವೇ ಉಡುಗೊರೆ ಅಂತ. ಅವರು ಚೆನ್ನಾಗಿ ಹೇಳಿದರು, ಅದು ಯಾಕೆ ಅಂತಂದರೆ ಈಗ ನೀವು ಉಡುಗೊರೆ ಕೊಟ್ಟರೆ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಷ್ಟೇ ನಾನು ಕೊಡಬೇಕು. ನೀವು ಕವರಲ್ಲಿ ಎಷ್ಟೋ ಒಂದು 10 ರೂಪಾಯಿ ಕೊಡ್ತೀರಿ, ಅದನ್ನು ನೆನಪಿಟ್ಟುಕೊಂಡು 10 ರೂಪಾಯಿಯ ಕವರ್ ಮತ್ತೆ ಮುಟ್ಟಿಸಬೇಕು. ರಗಳೆನೇ ಬೇಡ ಅಂತ, ದುಡ್ಡು ಬೇಡ ಅಂತಲ್ಲ, ರಗಳೆ ಬೇಡ ಅಂತ ಅಷ್ಟೇ. ನಮ್ಮ ದೇವರು ಹಾಗೆಲ್ಲ ಅಲ್ಲ, ಏನು ಕೊಟ್ಟರೂ ತಗೊಳ್ತಾರೆ, ಏನೂ ಕೇಳೋದಿಲ್ಲ ಅಂತ. ಅಗ್ನಿ ಕೊಟ್ಟ ಆ ಸುದರ್ಶನವನ್ನು ಭಗವಂತ ತಗೊಂಡ, ನನ್ನ ಹತ್ರ ಮೊದಲಿತ್ತು, ಅದು ಇದು ಬೇರೆ ಅಲ್ಲ, ತೋರಿಸಬೇಕಾಗಿತ್ತು. ಬದ್ರೀನಾರಾಯಣನ ಕೈಯಲ್ಲಿರತಕ್ಕ ಸುದರ್ಶನ ಬೇರೆ ಅಲ್ಲ, ತಿರುಪತಿಯ ತಿಮ್ಮಪ್ಪನ ಕೈಯಲ್ಲಿರ್ತಕ್ಕಂತಹ ಸುದರ್ಶನ ಬೇರೆ ಅಲ್ಲ, ಕೃಷ್ಣನ ಕೈಯಲ್ಲಿರ್ತಕ್ಕಂತಹ ಸುದರ್ಶನ ಬೇರೆ ಅಲ್ಲ. ಅದನ್ನು ಭಗವಂತ ತೋರಿಸಿದ, ಪ್ರೀತಿಯಿಂದ ಸ್ವೀಕಾರ ಮಾಡಿದ ಅಂತ. ಅಗ್ನಿ ಅರ್ಜುನನಿಗೆ ರಥವನ್ನು ಕೊಟ್ಟ, ಅರ್ಜುನನಿಗೆ ಎಷ್ಟು ಖುಷಿಯಾಯಿತು. ಆ ಕುದುರೆ ನೋಡಿದ, ಎಂಥ ಕುದುರೆ ಅಂದರೆ ಅದು ಎಷ್ಟು ಓಡಿದರೂ ಸುಸ್ತಾಗದೇ ಇದ್ದ ಕುದುರೆ. ನಮ್ಮದು ರಥ ಇದೆ, ಅದಕ್ಕೆ ಕುದುರೆ ಇರ್ತದೆ, 4 ಕುದುರೆ ನಮ್ಮ ಕುದುರೆ ರಥಕ್ಕೂ ಬೇಕು. ಅದು ಟೈರ್ ಪಂಚರ್ ಆಗ್ತದೆ, ಗಾಳಿ ಹೋಗ್ತಾ ಇರ್ತದೆ, ತುಂಬಿಸ್ತಾ ಇರಬೇಕು. ಈ ಕುದುರೆಗಳಿಗೆ ಹಾಗಿಲ್ವೇ ಇಲ್ಲ, ಅದು ಎಷ್ಟು ಬೇಕಾದರೂ ಓಡ್ತದೆ, ಎಲ್ಲಿ ಬೇಕಾದರೂ ಓಡ್ತದೆ. ಅಂತಹ ಕುದುರೆಗಳನ್ನು ಒಳಗೊಂಡಿರತಕ್ಕ ರಥ ಅರ್ಜುನನಿಗೆ ತುಂಬ ಇಷ್ಟ ಆಯಿತು. ನೋಡಿ, ಅರ್ಜುನನಿಗೆ ಅಗ್ನಿ ರಥ ಕೊಡುವಾಗ ಹನುಮದಂಕಂ ಧ್ವಜಂಚ, ಹನುಮಂತ ದೇವರ ಧ್ವಜದಿಂದ ಚಿನ್ನಿತವಾದ ರಥವನ್ನು ಕೊಟ್ಟ. ಯಾಕೆ ಕೊಟ್ಟ? ಜಯರೂಪಿಯಾದವ ಹನುಮ, ಆದ್ದರಿಂದ ಅವನ ಧ್ವಜದಿಂದ ಕೂಡಿದ ರಥವನ್ನು ಕೊಟ್ಟ. ಅರ್ಜುನನಿಗೆ ಪರಾಜಯ ಬರಬಾರದು, ಅವತ್ತಿನಿಂದ ಅರ್ಜುನನಿಗೆ ಪರಾಜಯ ಇಲ್ಲ. ಒಂದು ಕಡೆಯಲ್ಲಿ ನಮ್ಮ ದೇವರು, ಇನ್ನೊಂದು ಕಡೆಯಲ್ಲಿ ಧ್ವಜದ ಮೇಲೆ ರಥದಲ್ಲಿ ಹನುಮ. ಎಲ್ಲಿ ಕೃಷ್ಣದೇವರು ಇರ್ತಾರೆ, ಎಲ್ಲಿ ಹನುಮಂತ ದೇವರು ಇರ್ತಾರೆ, ಅಲ್ಲಿ ಪರಾಜಯದ ಪ್ರಶ್ನೆನೇ ಇಲ್ಲ. ಅದು ಮಹಾಭಾರತ ಹೇಳ್ತದೆ, ಸರ್ವೋತ್ತಮನಾದ ಭಗವಂತ ಹರಿ, ಜೀವೋತ್ತಮರಾದ ವಾಯುದೇವರು ಇಬ್ಬರು ಇದ್ದರೆ ನಮಗೆ ಜಯ. ನಮ್ಮ ಜೀವನ ರಥನೂ ಹಾಗೆ, ಸಾಗಬೇಕಾಗಿದ್ದರೆ ಪರಾಜಯ ಬರಬಾರದು ಅಂತಾದರೆ ಇಬ್ಬರು ಬೇಕು, ಪಕ್ಕದಲ್ಲಿ ಕೃಷ್ಣ ಇರಬೇಕು, ಯತ್ರ ಯೋಗೀಶ್ವರ ಕೃಷ್ಣ. ಅದೇ ರೀತಿಯಾಗಿ ನಮ್ಮ ತಲೆಯಲ್ಲಿ ಆ ಧ್ವಜ ಹಾರ್ತಾ ಇರಬೇಕು, ಹನುಮಂತ ದೇವರ ಧ್ವಜ ಹಾರ್ತಾ ಇರಬೇಕು. ಅಂದರೆ ಹನುಮಂತ ದೇವರು ಧ್ವಜ ಅಂದರೆ ಉಸಿರು, ಶ್ವಾಸ, ಅದರ ನಿಯಾಮಕರಾದ ವಾಯುದೇವರು ತಲೆಯಲ್ಲಿ ತಿರುಗ್ತಾರೇ ಇರಬೇಕು, ಗಾಳಿ ಹೋಗ್ತಾ ಇರ್ತದೆ. ಆ ಉಸಿರಾಡುವವರು, ಉಸಿರಾಡಿಸುವವರು ವಾಯುದೇವರು. ಅದೊಂದು ಹಂಸಮಂತ್ರ ಜಪ ಅನ್ನುವ ಅನುಸಂಧಾನ ನಮ್ಮ ತಲೆಯಲ್ಲಿ ಬರ್ತಲೇ ಇರಬೇಕು. ಇಷ್ಟು ಎರಡಿದ್ದರೆ, ಪಕ್ಕದಲ್ಲಿ ಕೃಷ್ಣದೇವರು ಅದರ ಮೇಲೆ ವಾಯುದೇವರು, ಎರಡು ತಲೆಯಲ್ಲಿ ಇದ್ದರೆ ಹೇಗೆ ಅರ್ಜುನನಿಗೆ ಪರಾಜಯ ಇಲ್ಲ, ನಮ್ಮ ಜೀವನದಲ್ಲಿಯೂ ಪರಾಜಯ ಇಲ್ಲ, ನಮ್ಮ ಜೀವನದ ಯಾತ್ರೆ ದಿಗ್ಗುಜಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೆನಪಿಸಿಕೊಡಬೇಕು. ಅಗ್ನಿ ಇಂತಹ ದಿವ್ಯವಾದ ರಥವನ್ನು ಕೊಟ್ಟ, ಅಕ್ಷಯ ಬತ್ತಳಿಕೆಯನ್ನು ಕೊಟ್ಟ, ಗಾಂಡೀವ ಧನುಸ್ಸನ್ನು ಕೊಟ್ಟ. ಅರ್ಜುನನಿಗೆ ಎತ್ತಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ. ಬ್ರಹ್ಮದೇವರಿಂದ ಮಾತ್ರ ಎತ್ತಲಿಕ್ಕಾಗುವಂತಹದ್ದು ಗಾಂಡೀವ, ಅದು 100 ಮಣ ಭಾರದ ಒಂದು
ಗಾಂಡೀವ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಹೇಗೆ ಎತ್ತಿದ ಅಂತ ಒಂದು ಪ್ರಶ್ನೆ. ಒಂದು ಉತ್ತರ ಇದ್ದದ್ದೇ ಕೃಷ್ಣನ ಅನುಗ್ರಹ ಅಂತ. ಎರಡನೇದ್ದು ಅದು ಬ್ರಹ್ಮದೇವರು ಹಾಗೆ ಹೇಳಿದ್ರಂತೆ ಅರ್ಜುನನಿಗೆ ಕೊಡು. ಯಾಕೆಂತಂದರೆ ಇಂದ್ರನಿಗೆ ಕೊಟ್ಟಿದ್ದರು ಬ್ರಹ್ಮದೇವರು ಗಾಂಡೀವವನ್ನು, ಇಂದ್ರನಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದರು ಬ್ರಹ್ಮದೇವರು. ಇಂದ್ರ ಬೇರೆ ಅಲ್ಲ, ಅರ್ಜುನ ಬೇರೆ ಅಲ್ಲ. ಹಾಗಾಗಿ ಇಂದ್ರನಿಗೆ ಆ ಶಕ್ತಿ ಕೊಟ್ಟದ್ರಿಂದ ಅರ್ಜುನನಿಗೂ ಆ ಶಕ್ತಿ ಬಂತು ಗಾಂಡೀವವನ್ನು ಎತ್ತಲಿಕ್ಕೆ. ಭಗವಂತನ ಅನುಗ್ರಹ, ಬ್ರಹ್ಮದೇವರ ಆಶೀರ್ವಾದ, ಇಂದ್ರನ ಅಭೇದ ಎಲ್ಲ ಸೇರಿ ಗಾಂಡೀವವನ್ನು ಎತ್ತಿಕೊಳ್ಳಿಕ್ಕಾಯಿತು. ಅರ್ಜುನನಿಗೆ ಎಷ್ಟು ಆನಂದ ಆಯಿತು ಅಂತಂದರೆ ಕೈಯಲ್ಲಿ ಬಲಿಷ್ಠವಾದ ಒಂದು ಗಾಂಡೀವ ಧನುಸ್ಸು. ಕ್ಷತ್ರಿಯನಿಗೆ ಇದಕ್ಕಿಂತ ದೊಡ್ಡ ಖುಷಿಯ ವಿಷಯ ಇಲ್ಲ ಅಂತೆ. ಒಂದು ಶಾಲಿಗ್ರಾಮ ದಾನ ಮಾಡಿದರು ಅಂತ ಇಟ್ಟುಕೊಳ್ಳಿ, ಬ್ರಾಹ್ಮಣರಿಗೆ ಎಷ್ಟು ಖುಷಿ ಗೊತ್ತಾ? ಅಯ್ಯೋ ಕೆಲವರಿದ್ದಾರೆ ಅಳ್ತಲೇ ಇರೋದು, ಏನು ಕೊಟ್ಟರು ಅಳ್ತಾರೆ. ಶಾಲಿಗ್ರಾಮ ಕೊಟ್ಟರು ಅಂತ ಅದಕ್ಕೂ ಅಳ್ತಾರೆ. ಅಯ್ಯೋ ಪೂಜೆ ಮಾಡೋದು ಯಾರು ರೀ, ಅದಕ್ಕೆ ದಿನ ಅಭಿಷೇಕ ಮಾಡೋದು ಯಾರು? ಶಾಲಿಗ್ರಾಮ ಇಲ್ಲದಿದ್ದರೆ ಅಯ್ಯೋ ಶಾಲಿಗ್ರಾಮ ಇಲ್ಲ ಅಂತ ಎಲ್ಲದಕ್ಕೂ ಅಳ್ತಾರೆ. ಬ್ರಾಹ್ಮಣನಾದವ ಶಾಲಿಗ್ರಾಮ ಕೊಟ್ಟರೆ ಖುಷಿ ಪಡಬೇಕು, ಅಳುವುದಿಲ್ಲ. ಬ್ರಾಹ್ಮಣನಾದವ ಪುಸ್ತಕ ಕೊಟ್ಟರೆ ಸಂತೋಷ ಪಡಬೇಕು. ಓದುವವ ನಾನು, ಅದನ್ನು ಅಧ್ಯಯನ ಮಾಡಬೇಕಾದವ ಅಂತ ಹೇಗೆ ಖುಷಿ ಪಡ್ತಾನೆ? ಅದೇ ರೀತಿ ಅಧ್ಯಯನ ಅಧ್ಯಾಪನ ಬ್ರಾಹ್ಮಣನಿಗೆ ವಿಹಿತವಾದದ್ದು. ಅದೇ ರೀತಿ ಒಬ್ಬ ಕ್ಷತ್ರಿಯನಾದವನಿಗೆ ಯುದ್ಧಕ್ಕೆ ಬೇಕಾಗಿರತಕ್ಕಂತಹ ರಥವನ್ನು ಕೊಟ್ಟರೆ, ಗಾಂಡೀವವನ್ನು ಕೊಟ್ಟರೆ ತುಂಬ ಖುಷಿ ಪಡ್ತಾನೆ. ಅರ್ಜುನ ತುಂಬ ಇಷ್ಟಪಟ್ಟ ಈ ಒಂದು ಮಾತು ನಾವು ನೆನಪಿಟ್ಟುಕೊಳ್ಬೇಕು. ಅಗ್ನಿ ಖುಷಿಪಟ್ಟರೆ ಎಲ್ಲವನ್ನೂ ಕೊಡ್ತಾನೆ ಅಂತ. ನಮ್ಮಲ್ಲಿ ಹೋಮ ಮಾಡ್ತೇವೆ ನಾವು, ಹೋಮ ಮಾಡಿದ ಮೇಲೆ ಒಂದು ಶ್ಲೋಕ ನಾವು ಹೇಳ್ತೇವೆ. ಶ್ರದ್ಧಾಂ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಎಲ್ಲವನ್ನೂ ಅಗ್ನಿ ಕೊಡ್ತಾನೆ ಅಂತ. ಅಗ್ನಿಯಲ್ಲಿ ನಾವು ಕೇಳ್ತೇವೆ, ನಮ್ಮ ಆಯುಷ್ಯಂ ಆರೋಗ್ಯ ಎಲ್ಲವನ್ನೂ ಅಗ್ನಿ ನಮಗೆ ನೀಡ್ತಾನೆ ಅಂತ. ಬರೀ ಅಗ್ನಿಯಲ್ಲಿ ನಾವು ತುಪ್ಪ ಹಾಕಿ ಅನ್ನ ಹಾಕಿ ಅಯ್ಯೋ ವ್ಯರ್ಥ ಅಂತ ಅಳಬೇಡಿ. ಅಗ್ನಿಯಲ್ಲಿ ಕೂತ ಭಗವಂತ ನಮಗೆ ಸರ್ವಸ್ವವನ್ನೂ ಕೊಡ್ತಾನೆ. ನಾವು ಏನೇನು ಕೇಳ್ತೇವೆ ಅದೆಲ್ಲವನ್ನು ಕೊಡುವ ಶಕ್ತಿ ಅಗ್ನಿಗಿದೆ. ಅಗ್ನಿ ಅರ್ಜುನನಿಗೆ ಕೊಟ್ಟ, ಅಗ್ನಿ ಅರ್ಜುನ ಕೇಳಿದ್ದನ್ನೆಲ್ಲ ಕೊಟ್ಟ. ಹಾಗಾಗಿ ಅಗ್ನಿ ಹತ್ರ ಬಂದರೆ ನಮ್ಮ ಪ್ರಾರ್ಥನೆ ಅದು ಮೋಘ ಆಗುವುದಿಲ್ಲ. ದೇವರಿಗೂ ಕೊಟ್ಟ, ಅರ್ಜುನನಿಗೂ ಕೊಟ್ಟ, ಇದು ಅಗ್ನಿಯ ಚಿಂತನೆ. ಹಾಗಾಗಿ ಅಗ್ನಿಯಲ್ಲಿ ಹೋಮ ಮಾಡುವಾಗ ನಾವು ನೆನಪಿಟ್ಟುಕೊಳ್ಳಬೇಕಾದ್ದು, ಇತರ ದೇವತೆಗಳಿಗೇನು ಕೊಡ್ತೇವೆ ಭಗವಂತನನ್ನು ಮರೆಯದೇ ಕೊಡಿ ಅನ್ನುವಂತಹ ಚಿಂತನೆ ಈ ಮಾಧ್ಯಮದಲ್ಲಿ ನಾವು ನೋಡಬಹುದು. ಅಗ್ನಿಯಿಂದ ಸ್ವೀಕಾರ ಮಾಡಿದ ಆ ಅರ್ಜುನ, ಅರ್ಜುನ ಕಾಂಡವವನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಹೊರ್ತಾನೆ. ಹೇಗೆ ರಕ್ಷಣೆ ಮಾಡಬೇಕು ಕಾಂಡವವನ್ನು? ಇಂದ್ರನಿಂದ ರಕ್ಷಣೆ ಮಾಡಬೇಕು. ಇಂದ್ರ ಹೇಗೆ ಅಟ್ಯಾಕ್ ಮಾಡ್ತಾನೆ? ಅಗ್ನಿ ಕಾಂಡವವನ್ನು ತಿನ್ನಬೇಕು, ತಿನ್ನಲಿಕ್ಕೆ ಉರಿತಾ ಇರ್ತದೆ. ಉರಿಯುವಾಗ ಅಗ್ನಿ ಹೇಗೆ ವಿರೋಧ ಮಾಡ್ತಾನೆ? ಒಂದು ಮನೆಗೆ ಬೆಂಕಿ ಹಿಡಿಯಿತು ಅಂತ ಇಟ್ಕೊಳ್ಳಿ, ಫೈರ್ ಬರ್ತದೆ, ಫೈರ್ ಇಂಜಿನ್ ಬರ್ತದೆ, ನೀರು ಹಾಕ್ತದೆ, ಅಗ್ನಿ ತಣ್ಣಗಾಗ್ತದೆ, ಅಂದರೆ ಅಗ್ನಿಯ ಸಾಮರ್ಥ್ಯ ಕುಂದಿ ಹೋಗ್ತದೆ ಅಂತ. ಇಂದ್ರ ಮಾಡುವ ಮೊದಲನೇ ಕೆಲಸನೇ ಇದು. ಇಂದ್ರ ಮೇಲಿನಿಂದ ಸಂವರ್ತಕ ಮೇಘಗಳಿಗೆ ಆಜ್ಞೆ ಮಾಡಿ ಆನೆಯ ಸೊಂಡಿಲಿನ ಗಾತ್ರದ ಮಳೆಯನ್ನು ಸುರಿಸ್ತಾನೆ, ಆಗ ಬೆಂಕಿ ನಂದಿ ಹೋಗ್ತದೆ. ಇದು ಇಂದ್ರ ಮಾಡತಕ್ಕಂತಹ ವಿರೋಧ. ಅದಕ್ಕೆ ಬೇಕಾದ ತಯಾರಿಕೆ ಅರ್ಜುನ ಮೊದಲೇ ಮಾಡಿದ ಅಂತ. ಅರ್ಜುನ ಅಕ್ಷಯ ಬತ್ತಳಿಕೆಯ ಬಾಣ ಇತ್ತು, ಹಾಗಾಗಿ ಆ ಬಾಣಗಳಿಂದ ಆಕಾಶಕ್ಕೆ ಮಾಡು ಮಾಡಿದ, ಛಾವಣಿ ಮಾಡಿದ ಅಂತ. ಎಷ್ಟು ಉದ್ದಗಲ? 12 ಯೋಜನ ಉದ್ದ, ಸುಮಾರು ಒಂದು 3 ಕಿಲೋಮೀಟರ್ ಇಟ್ಕೊಂಡ್ರೆ 36 ಕಿಲೋಮೀಟರ್ ಉದ್ದಗಲಕ್ಕೆ ಅರ್ಜುನ ಕ್ಷಣ ಮಾತ್ರದಲ್ಲಿ ಬಾಣದಿಂದ ಕವರ್ ಮಾಡಿದ. ಯಾವುದೇ ಒಂದು ಅಂಗಡಿಗೆ ಹೋಗಿ ನೀವು ಒಂದು ದಿನದಲ್ಲಿ ಮಾಡಿಕೊಡಿ ಅಂತ ಹೇಳಿ, ಸಾಧ್ಯನೇ ಇಲ್ಲ. ಕ್ಷತ್ರಿಯನ ಸಾಮರ್ಥ್ಯ, ಅರ್ಜುನನ ತಾಕತ್ತಂದರೆ ಇಷ್ಟು. ಭಗವಂತನ ಅನುಗ್ರಹದಿಂದ 12 ಯೋಜನ ದೂರಕ್ಕೆ, ಅಂದರೆ ಇಡೀ ಕಾಂಡವವನಕ್ಕೆ ಕವರ್ ಮಾಡಿದ ಅರ್ಜುನ. ಎಂಥ ಕವರ್ ಅಂತಂದರೆ ಒಂದೇ ಒಂದು ಬಿಂದು ನೀರು ಬೀಳಬಾರದು. ನಾವು ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತೇವೆ, ಮಳೆಗಾಲ ಬಂದರೆ ಗೊತ್ತಾಗುತ್ತೆ, ಸೀಪೇಜ್ ಬರ್ತದೆ, ಅಲ್ಲಿ ಶಾಂತಿ ರಸ್ತು ಪುಷ್ಟಿ ರಸ್ತು ನೀರು ಬೀಳ್ತಾ ಇರ್ತದೆ. ಯಾರೋ ಒಬ್ಬರು ಹೇಳಿದರು, ಅಲ್ರಿ ಇಷ್ಟು ಹೊಸ ಬಿಲ್ಡಿಂಗ್ ಕಟ್ಟಿದಿರಿ, ನೀರು ಸೋರ್ತಾ ಇದೆ ಅಂತ. ಅದಕ್ಕೆ ಆ ಕಾಂಟ್ರಾಕ್ಟರ್ ಹೇಳ್ದ, ರೀ ಯಾವಾಗಲೂ ಬರೋದಿರ್ರಿ, ಮಳೆ ಬಂದರೆ ಮಾತ್ರ ಸೀಪೇಜ್ ಅಷ್ಟೇ ಅಂತ. ಅಷ್ಟೇ ಬರೋದು, ಅಷ್ಟೇ ನೀರು ಬಿದ್ದರೆ. ಅರ್ಜುನ ಮಾಡಿದ 12 ಯೋಜನ ಉದ್ದಗಲಕ್ಕೆ ಬಾಣದಿಂದ ಆ ಆವರಣ ಮಾಡಿದರೆ ಒಂದೇ ಒಂದು ಬಿಂದು ನೀರು ದೇವೇಂದ್ರನ ಕಳಿಸಿದರೆ ಒಳಗೆ ಬೀಳಲಿಲ್ಲ ಅಂತ. ಇದು ಅರ್ಜುನನ ಯುದ್ಧದ ಸಾಮರ್ಥ್ಯ. ಆ ಶಸ್ತ್ರವನ್ನು ಪ್ರಯೋಗ ಮಾಡತಕ್ಕಂತಹ ತಾಕತ್ತು ಅರ್ಜುನನದ್ದು. ವಿದ್ಯಾ ಪ್ರಕರ್ಷ
ಅದ್ಭುತವಾದಂತಹ ಪ್ರಕರ್ಷ. ಹೀಗೆ ಯುದ್ಧಕ್ಕೆ ಬೇಕಾದ ತಯಾರಿಕೆ ನಡೆಸಿದ, ಅಗ್ನಿಗೆ ಹೇಳಿದ, ಔಷಧ ಪ್ರಾರಂಭ ಆಗಲಿ, ಚಿಕಿತ್ಸೆ ಪ್ರಾರಂಭ ಆಗಲಿ. ಏನು ಕಾಂಡವನ್ನು ತಿನ್ನುವುದು? ತಿನ್ನು, ನಾನಿದ್ದೇನೆ, ನಮ್ಮ ದೇವರಿದ್ದಾನೆ. ಒಟ್ಟಿಗೆ ಹೇಳಲಿಕ್ಕೆ ಮರೆಯುವುದಿಲ್ಲ ಅರ್ಜುನ, ನಾನಿದ್ದೇನೆ ಅಂತ ದೇವರು ಹಿಂದರಿದರೆ ಕಷ್ಟ. ಹಾಗಾಗಿ ಅಗ್ನಿ ಮೊದಲೇ ಜಾಗ್ರತೆ ಮಾಡಿದ, ಬರೀ ಅರ್ಜುನನ ಹತ್ರ ಕೇಳಲಿಲ್ಲ, ಕೃಷ್ಣನ ಜೊತೆಗೆ ಅರ್ಜುನನ ಹತ್ರ ಕೇಳಿದ್ದಾನೆ. ಅರ್ಜುನ ಇಂದ್ರ ಆದ್ದರಿಂದ ಇಂದ್ರ ವಿರೋಧ ಮಾಡಲಿಕ್ಕಿಲ್ಲ ಅಂತ, ಮಾಡಿದರೂ ಅಷ್ಟು ಗಟ್ಟಿಯಾಗಿ ವಿರೋಧ ಮಾಡಲಿಕ್ಕಿಲ್ಲ ಅಂತ. ನಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ನಾವು ಜೋರು ಮಾಡೋದಿಲ್ಲ, ಜೋರು ಮಾಡಿದ ಹಾಗೆ ಮಾಡೋದಷ್ಟೇ. ಹಾಗೆ ಏನಾದರೂ ಇಂದ್ರ ಮಾಡಿದರೆ ಅಷ್ಟೇ. ಪಕ್ಕದಲ್ಲಿ ದೇವರಿದ್ದಾನೆ, ದೇವರಿಲ್ಲದ ಅರ್ಜುನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನರತೇ ತತ್ಕ್ರಿಯತೆ. ಹಾಗಾಗಿ ನರ ನಾರಾಯಣ, ಅರ್ಜುನ ಕೃಷ್ಣ ಇಬ್ಬರ ಮಾರ್ಗದರ್ಶನದಲ್ಲಿ ಸಹಾಯದಲ್ಲಿ ಬೆಂಗಾವಲಲ್ಲಿ ಅಗ್ನಿ ಊಟ ಮಾಡಲಿಕ್ಕೆ ಶುರು ಮಾಡಿದ. ಅಗ್ನಿ ಅರ್ಜುನ ಮತ್ತು ಕೃಷ್ಣ ರಕ್ಷಣೆ ಮಾಡಿದರು, ಇಂದ್ರ ವಿರೋಧ ಮಾಡಿದ. ಇಂದ್ರ ವಿರೋಧ ಮಾಡಿದರೆ ಹೇಗೆ ರಕ್ಷಣೆ ಮಾಡಿದರು ಮತ್ತು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣ ಅರ್ಪಣಾ ಮಸ್ತು.